Today we are going to discuss about Tatva. We are taking the class on GST. GST is going to be. So, every video I am going to do video. In the class, I am going to solve it. So, we have a problem with the solve it. If you have a problem with the problems, you have 6 types of problems. 6 types of problems. The 6 types of problems solve it. The sum of the basic of GST. If you have a problem with the problem, you have a problem. ಫಸ್ಟ್ ಗೆ ಜಿಎಸ್ಟಿ ಏನಾಯ್ತು ಅಂತಂದ್ರೆ ಇನ್ 2017 ಒಳಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆನ್ ಜುಲೈ ಫಸ್ಟ್ ಗೆ ಆನ್ ಜುಲೈ ಫಸ್ಟ್ ಗೆ ಇನ್ ದ ಇಯರ್ ಆಫ್ 2017 ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಜಿಎಸ್ಟಿನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಜಿಎಸ್ಟಿ ಏನಂತಂದ್ರೆ ಇಟ್ ಇಸ್ ಅ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಈಗ ನಿಮ್ಗೆ ಕರೆಯಾಗತ್ತಿರಲಿಲ್ಲ ಇನ್ಕಮ್ ಟ್ಯಾಕ್ಸ್ ಅದು ಡೈರೆಕ್ಟ್ ಟ್ಯಾಕ್ಸ್ ಜಿಎಸ್ಟಿ ಅನ್ನೋದೇನು ಇಂಡೈರೆಕ್ಟ್ ಟ್ಯಾಕ್ಸ್ ಓಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಏನು ಆನ್ ದ ಪರ್ಸನ್ ಆನ್ ದ ಇನ್ಕಮ್ ಆಫ್ ದ ಪರ್ಸನ್ ಹೂ ಆರ್ ಲೈಬಲ್ ಟು ಪೇ ದ ಟ್ಯಾಕ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಟ್ಯಾಕ್ಸ್ ನ ಯಾರು ಕಟ್ತಾರ ಅಂತಂದ್ರೆ ಯಾರು ಲೈಬಲ್ ಇರ್ತಾರ ನೋಡ್ರಿ ಯಾರು ಟ್ಯಾಕ್ಸ್ ನ ಕಟ್ಟರ್ ಇರ್ತಾರಲ್ಲ ಅವರು ಡೈರೆಕ್ಟ್ ಆಗಿ ಪೇ ಟ್ಯಾಕ್ಸ್ ನ ಪೇ ಮಾಡ್ತಾರ ಬಟ್ ಇಲ್ಲಿ ಜಿಎಸ್ಟಿ ಏನು ಮಾಡ್ತಾರ ಅಂತಂದ್ರೆ ಟ್ಯಾಕ್ಸ್ ಕಟ್ಟರ್ ಒಬ್ರು ಇನ್ನೊಬ್ಬರ ಕಡೆಯಿಂದ ಕಲೆಕ್ಟ್ ಮಾಡೋದು ಇನ್ನೊಬ್ಬರ ಕಡೆಯಿಂದ ಕಲೆಕ್ಟ್ ಮಾಡಿ ಒಬ್ರು ಪೇ ಮಾಡ್ತಾರೆ ಇಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಸೆಲ್ಲರ್ ಪೇ ಮಾಡ್ತಾನ ಆನ್ ಬಿಹಾಫ್ ಆಫ್ ಯಾರ್ ಪರವಾಗಿ ಕಸ್ಟಮರ್ ಪರವಾಗಿ ಅಥವಾ ಕನ್ಸ್ಯೂಮರ್ ಪರವಾಗಿ ಯಾರು ಪೇ ಮಾಡ್ತಾರ ಯಾರು ಯಾರು ಪೇ ಮಾಡ್ತಾರ ಅಂತ ಸೆಲ್ಲರ್ ಪೇ ಮಾಡ್ತಾನ ಬಟ್ ಮತ್ತೆ ಜಿಎಸ್ಟಿ ಯಾರ ಕಡೆಯಿಂದ ಕಲೆಕ್ಟ್ ಮಾಡ್ಕಂತೀನೋ ಕನ್ಸ್ಯೂಮರ್ ಕಡೆಯಿಂದ ಕಲೆಕ್ಟ್ ಮಾಡ್ಕಂತೀವಿ ಅದಕ್ಕೋಸ್ಕರ ಜಿಎಸ್ಟಿ ಗೆ ನಾವು ಎರಡು ಟೈಪ್ ಜಿಎಸ್ಟಿ ಅಂತ ಕರಿತೀವಿ ಏನ್ ಜಿಎಸ್ಟಿ ಅಂತಂದ್ರೆ ಇದಕ್ಕೆ ಒಂದೇ ಟೈಪ್ ಏನಂತ ಕರಿತೀವಿ ಅಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಂತಾನು ಕರಿತೀವಿ ನಾವು ಅಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಂತಂದ್ರೆ ಹೂ ವಿಲ್ ಕನ್ಸ್ಯೂಮ್ ದ ಗೂಡ್ಸ್ ಗೂಡ್ಸ್ ಅಥವಾ ಸರ್ವಿಸಸ್ ನ ಯಾರು ಕನ್ಸ್ಯೂಮ್ ಮಾಡ್ತಾರ ನೋಡ್ರಿ ಹಿ ವಿಲ್ ಪೇ ದ ಟ್ಯಾಕ್ಸ್ ಅಂತ ಹೇಳಿ ಯಾರು ಕನ್ಸ್ಯೂಮ್ ಮಾಡ್ತಾನ ಗೂಡ್ಸ್ ಅವ ಜಿಎಸ್ಟಿ ನ ಪೇ ಮಾಡೋದ್ರಿಂದ ಇದಕ್ಕೆ ಏನಂತ ಕರಿತೀವಿ ನಾವು ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ ಅಂತಂದ್ರೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ಒಂದು ಸೋ ಮೆನಿ ಟೈಮ್ಸ್ ಹೇಳ್ಕೊಂತ ಬಂದೆ ಇದು ಕರ್ನಾಟಕ ಇದು ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಅಂತ ತಿಳ್ಕೊಂಡಣ ಓಕೆ ಕರ್ನಾಟಕದಾಗ ಏನ್ ಮಾಡಿರ್ತೇವೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕದಾಗ ಇರೋಂಥ ಹೋಲ್ಸೇಲರ್ಗೆ ನಾವೇನ್ ಮಾಡಿರ್ತೇವೆ ಅದನ್ನ ಸೇಲ್ ಮಾಡಿರ್ತೇವೆ ಓಕೆ ಇವ ಏನ್ ಮಾಡಿರ್ತಾನ ಅಂತಂದ್ರೆ ಇವ ಪರ್ಚೇಸ್ ಮಾಡೋ ಮುಂದ ಇವ ಪರ್ಚೇಸ್ ಮಾಡೋ ಮುಂದೆ ಟ್ಯಾಕ್ಸ್ ನ ಕೊಟ್ಟಿರ್ತಾನ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡೋ ಮುಂದೆ ಏನ್ ಮಾಡಿರ್ತಾನ ಟ್ಯಾಕ್ಸ್ ನ ಕೊಟ್ಟಿರ್ತಾನ ಸೊ ಇಲ್ಲೇ ಇವನ್ ಕಡೆಯಿಂದ ಇವನ್ಗೆ ಹೋದಾಗ ಅಂದ್ರೆ ಗೂಡ್ಸ್ ಇವನ್ಗೆ ಹೋದಾಗ ಯುವ ಏನ್ ಮಾಡ್ತಾನ ಅಂತಂದ್ರೆ ಪ್ಲಸ್ ಕಾಸ್ಟ್ ಜೊತೆಗೆ ಜಿಎಸ್ಟಿ ನು ಪೇ ಮಾಡ್ತಾನೆ ಯಾರಿವ ಹೋಲ್ಸೇಲರ್ ಯುವ ಏನ್ ಮಾಡ್ತಾನೆ ಇವನ್ ಕಡೆಯಿಂದ ಜಿಎಸ್ಟಿ ನ ಕಲೆಕ್ಟ್ ಮಾಡ್ಕೊಂಡು ಇದು ಫಾರ್ ಎಕ್ಸಾಂಪಲ್ ಯುವ ಕೊಡೋ ಮುಂದೆ ಏನ್ ಕೊಟ್ಟಿದ್ನಲ್ಲ ಟ್ಯಾಕ್ಸ್ ಇವ ಮಟೀರಿಯಲ್ ನ ಪರ್ಚೇಸ್ ಮಾಡೋ ಮುಂದೆ ಏನ್ ಟ್ಯಾಕ್ಸ್ ಕೊಟ್ಟಿದ್ನಲ್ಲ ಅದಕ್ಕೆ ನಾವ್ ಏನಂತ ಕರಿತೇವೆ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ ಈಗ ಸೇಲ್ ಮಾಡೋ ಮುಂದೆ ಏನ್ ಮಾಡ್ತಾನೆ ಇವನ್ ಕಡೆಯಿಂದ ಜಿಎಸ್ಟಿ ನ ಕಲೆಕ್ಟ್ ಮಾಡ್ಕೊಂಡು ಗೌರ್ಮೆಂಟ್ ಗೆ ಪೇ ಮಾಡೋ ಜವಾಬ್ದಾರಿ ಯಾರ್ದಿರ್ತೈತಿ ಮ್ಯಾನುಫ್ಯಾಕ್ಚರ್ ಇರ್ತೈತಿ ಅವ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾನ ಅಂತಂದ್ರೆ ಇವನ್ ಕಡೆಯಿಂದ ಹೋಲ್ ಜಿಎಸ್ಟಿ ನ ಕಲೆಕ್ಟ್ ಮಾಡ್ಕೊಂತಾನ ಕಲೆಕ್ಟ್ ಮಾಡ್ಕೊಂಡು ಅವ ಕೊಟ್ಟಿದ್ದ ಏನ್ ಜಿಎಸ್ಟಿ ಇರ್ತಲ್ಲ ಅದನ್ನು ಕಳ್ಕೊಂಡು ಇನ್ನು ರಿಮೇನಿಂಗ್ ಜಿಎಸ್ಟಿ ನ ಅಷ್ಟೇ ಕೊಡ್ತಾನ ಅವ ಆಕ್ಚುಲಿ ಅದಕ್ಕೋಸ್ಕರ ಜಿಎಸ್ಟಿ ಒಳಗೆ ಟ್ಯಾಕ್ಸ್ ಪೇಬಲ್ ಹೆಂಗ್ ಪೇ ಮಾಡ್ತಾರ ಅಂತಂದ್ರೆ ಇಲ್ಲಿ ಹೇಳ್ತಾ ಕೇಳ್ರಿ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಔಟ್ಪುಟ್ ಟ್ಯಾಕ್ಸ್ ಅಂತಂದ್ರೆ ಅವ ಸೇಲ್ ಮಾಡಿದ್ರ ಮೇಲೆ ಏನ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾನ ನೋಡ್ರಿ ಯಾರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಾನ ಹೋಲ್ಸೇಲರ್ ಕಡೆಯಿಂದ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಂತಾನ ಆಕ್ಚುಲಿ ಆನ್ ದ ಸೆಲ್ಲಿಂಗ್ ಆನ್ ದ ಸೆಲ್ಲಿಂಗ್ ಓಕೆ ಅವ ಏನ್ ಪರ್ಚೇಸ್ ಮಾಡೋ ಮುಂದೆ ಕೊಟ್ಟಿದ್ನಲ್ಲ ಆ ಟ್ಯಾಕ್ಸ್ ಏನಂತ ಕರಿತೀವಿ ನಾವು ಇನ್ಪುಟ್ ಟ್ಯಾಕ್ಸ್ ಈ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ ಕೇಳ್ರಿ ಇವ ಏನ್ ಮಾಡ್ತಾನ ಅಂದ್ರೆ ಇವ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡೋ ಮುಂದೆ ಟ್ಯಾಕ್ಸ್ ನ ಪೇ ಮಾಡಿರ್ತಾನ ಆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋ ಮುಂದೆ ಏನ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತಾನ ಈಗ ಇವ ಸೇಲ್ ಮಾಡ್ಬೇಕಲ್ಲ ಯಾರು ಸೇಲ್ ಮಾಡಕತ್ತಿದ್ ಇಲ್ಲಿ ಹೋಲ್ಸೇಲರ್ ಕಡೆಯಿಂದ ಆ ಫಸ್ಟ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಪೇ ಮಾಡಂತ ಜವಾಬ್ದಾರಿ ಯಾರ್ದು ಹೇಳ್ರಿ ಮ್ಯಾನುಫ್ಯಾಕ್ಚರ್ ಇರತ್ತೆ ಅವ ಏನು ಸೆಲ್ಲಿಂಗ್ ಮೇಲೆ ಏನ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಂತಾನಲ್ಲ ಅದಕ್ಕೆ ಏನಂತ ಕರಿತಾರ ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತಾನ ಇಲ್ಲ ಇವ ಪೇ ಮಾಡೋ ಮುಂದೆ ಏನ್ ಮಾಡ್ತಾನ ನಾ ಆಲ್ರೆಡಿ ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳಿ ನನ್ನ ಟ್ಯಾಕ್ಸ್ ಇಷ್ಟು ಕೊಟ್ಟನಿ ಇನ್ನು ಉಳಿದ ರಿಮೈನಿಂಗ್ ಟ್ಯಾಕ್ಸ್ ಅಷ್ಟ ನಾ ಕೊಡ್ಬೇಕು ಅಂತ ಹೇಳಿ ಇಲ್ಲ ರಿಮೈನಿಂಗ್ ಟ್ಯಾಕ್ಸ್ ನ ಅಷ್ಟ ಕೊಡ್ತಾನ ಅದಕ್ಕೆ ಏನಂತ ಕರಿತಾರ ಟ್ಯಾಕ್ಸ್ ಪೇಬಲ್ ಹಾಗಾದ್ರೆ ಜಿಎಸ್ಟಿ ಒಳಗೆ ಟ್ಯಾಕ್ಸ್ ಪೇಬಲ್ ಹೆಂಗಿರುತ್ತೆ ಅಂತಂದ್ರೆ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಏನಂತ ಹೇಳಿ ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಆತಾ ಅದಕ್ಕೋಸ್ಕರ ಮತ್ತೆ ಏನಾಗೈತೆ ಅಂತಂದ್ರೆ ಈ ಹೋಲ್ಸೇಲರ್ ಏನ್ ಮಾಡ್ಬಿಡ್ತಾನ ಈ ಮಹಾರಾಷ್ಟ್ರದಾಗ ಇರೋಂಥ ರಿಟೇಲರ್ಗೆ ಸೇಲ್ ಮಾಡ್ತಾನ ಅರ್ಧ ತನ ಹೇಳ್ತಿರೋದು ಇವ ಇವ್ರಿಗೆ ಸೇಲ್ ಮಾಡೋ ಮುಂದೆ ಬಂದಂತ ಟ್ಯಾಕ್ಸ್ ಏನಂತಂದ್ರೆ ಇಂಟ್ರಾ ಸ್ಟೇಟ್ ಅಂತ ಕರಿತಾರ ಏನಂತ ಕರಿತಾರ ಒಂದ ಸ್ಟೇಟ್ ಒಳಗಿದ್ದಂತ ಟ್ರಾನ್ಸಾಕ್ಷನ್ ಏನಂತ ಕರಿತಾರ ಇಂಟ್ರಾ ಸ್ಟೇಟ್ ಅಂತ ಕರಿತಾರ ಬಟ್ ಬಿಟ್ವೀನ್ ದ ಸ್ಟೇಟ್ಸ್ ಇತ್ತಂತಿಕೋರಿ ಈ ಕರ್ನಾಟಕ ಮಹಾರಾಷ್ಟ್ರ ನಡಕ ಇತ್ತಂತಂದ್ರೆ ಅದಕ್ಕೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತಾರ ನೋಡ್ರಿ ಇಂಟ್ರಾ ಅಂದ್ರೆ ವಿತ್ ಇನ್ ಸ್ಟೇಟ್ ವಿತ್ ಇನ್ ಏನಂತ ಹೇಳಿ ಸ್ಟೇಟ್ ಇಂಟರ್ ಅಂತಂದ್ರೆ ಬಿಟ್ವೀನ್ ಸ್ಟೇಟ್ಸ್ ಅಂತ ಹೇಳಿ ಬಿಟ್ವೀನ್ ಸ್ಟೇಟ್ಸ್ ಅಂದ್ರೆ
ಇಂಟ್ರಾ ಸ್ಟೇಟ್ ಅಂತಂದ್ರೆ ಏನು ಕರ್ನಾಟಕ ಅಂದ್ರೆ ಕರ್ನಾಟಕದೊಳಗೆ ಗೂಡ್ಸ್ ಸೇಲ್ಸ್ ಮಾಡೋದು ಮತ್ತು ಪರ್ಚೇಸ್ ಮಾಡೋದು ಮಾಡಿದ್ವಿ ಅಂತಂದ್ರೆ ಅದ್ರ ಮೇಲೆ ಇದ್ದಂಥ ಟ್ರಾನ್ಸಾಕ್ಷನ್ ಅಥವಾ ಆ ಟ್ರಾನ್ಸಾಕ್ಷನ್ ಏನಂತ ಕರೀತಾರೆ ಇಂಟ್ರಾ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಒಂದು ವೇಳೆ ಬಿಟ್ವೀನ್ ಸ್ಟೇಟ್ಸ್ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸ್ಟೇಟ್ಸ್ ಗಳ ನಡೆಕಿರುವಂತಹ ಟ್ರಾನ್ಸಾಕ್ಷನ್ ನಾವು ಏನಂತ ಕರಿತೀವಿ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋತಲ್ಲ ನಾವು ವಿತಿನ್ ಸ್ಟೇಟ್ ಒಳಗೆ ಹಾಕಂತ ಟ್ಯಾಕ್ಸ್ ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸಿ ಜಿ ಎಸ್ ಟಿ ಮತ್ತೆ ಇನ್ನೊಂದು ಎಸ್ ಜಿ ಎಸ್ ಟಿ ಅಂತ ಕರಿತೀವಿ. ಟ್ಯಾಕ್ಸ್ ಒಳಗೆ ಜಿ ಎಸ್ ಟಿ ಒಳಗೆ ಒಟ್ಟು ಎಷ್ಟು ಟೈಪ್ ಅದಾವ ಹೇಳ್ರಿ? ಮೂರು ಟೈಪ್ ಅದಾವು, ಒಂದು ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಮತ್ತೆ ಇನ್ನೊಂದು ಯಾವ್ದು ಐ ಜಿ ಎಸ್ ಟಿ. ಅರ್ಥಾತ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಗೆ ನಾವು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ತಗೊಂಡ್ರೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಗೆ ನಾವೇನ್ ತಗೊಂತೇವೆ ಹೇಳ್ರಿ? ಐ ಜಿ ಎಸ್ ಟಿ ತಗೊಂತೇವಿ. ಐ ಜಿ ಎಸ್ ಟಿ ಒಳಗೆ ಸಿ ಜಿ ಎಸ್ ಟಿನೇ ಇರ್ತೈತಿ, ಎಸ್ ಜಿ ಎಸ್ ಟಿನೇ ಇರ್ತೈತಿ. ಈಗ ನಾ ಹೇಳ್ದೆ ನಿಮ್ಗೆ ಹೇಳಂತ ಟೈಪ್ಸ್ ಆಫ್ ಟ್ಯಾಕ್ಸಸ್ ಒಳಗೆ ತಗೊಂಡಾಗ ಯಾವ ಟೈಪ್ಸ್ ಆಫ್ ಏನ್ ತಗೊಂಡಾಗ ಜಿ ಎಸ್ ಟಿ ತಗೊಂಡಾಗ ಮೂರು ಟೈಪ್ ತಗೊಂತಾರೆ ಯಾವಾಗ್ಲೂ. ಅದರ ಫಸ್ಟ್ ಕ್ಯಾಟಗರಿ ಏನ್ ಬರ್ತೈತೆ ಅಂತಂದ್ರೆ ಫಾರ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್. ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದ್ರೆ ವಿತಿನ್ ದ ಸ್ಟೇಟ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಒಳಗಷ್ಟೇ ಇರೋ ಟ್ರಾನ್ಸಾಕ್ಷನ್ ನಾವು ಏನಂತ ಕರಿತೀವಿ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಈ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ನಾವು ಯಾವಾಗಲೂ ಎರಡು ಟೈಪ್ ಜಿ ಎಸ್ ಟಿ ಅಪ್ಲೈ ಮಾಡ್ತೀವಿ, ಒಂದು ಸಿ ಜಿ ಎಸ್ ಟಿ ಮತ್ತೆ ಇನ್ನೊಂದು ಯಾವ್ದಂತ ಎಸ್ ಸಿ ಎಸ್ ಟಿ. ಫಾರ್ ಎಕ್ಸಾಂಪಲ್ 18% ಟ್ಯಾಕ್ಸ್ ಐತಂದ್ರೆ 9% ಸಿ ಜಿ ಎಸ್ ಟಿಗೆ, 9% ಎದಕ್ಕೆ ಎಸ್ ಸಿ ಎಸ್ ಟಿಗೆ. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದ್ರೆ ಇದು ಎದಕ್ಕೆ ಹೋಗುತ್ತೆ ಹೇಳ್ರಿ? ಸ್ಟೇಟ್ ಗೌರ್ಮೆಂಟ್ ಹೋಗುತ್ತೆ. ಒಂದು ವೇಳೆ ಅದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆದ್ರೆ, ಇಂಟರ್ ಸ್ಟೇಟ್ ಅಂತಂದ್ರೆ ಗೊತ್ತೈತಲ್ಲ ನಿಮಗೆ, ಇಂಟ್ರಾ ಅಂತಂದ್ರೆ ಏನಂತ ಹೇಳಿದ್ವಿ ನಾವು ವಿತಿನ್ ಸ್ಟೇಟ್, ವಿತಿನ್ ಸ್ಟೇಟ್ ಅಂದ್ರೆ ಸ್ಟೇಟ್ ಒಳಗಡೆ. ಸೊ ಇಂಟರ್ ಸ್ಟೇಟ್ ಅಂತಂದ್ರೆ ಏನಂತ ಹೇಳಿದೆ ನಾನು ನಿಮಗೆ, ಬಿಟ್ವೀನ್ ಸ್ಟೇಟ್ಸ್. ಬಿಟ್ವೀನ್ ಸ್ಟೇಟ್ಸ್ ಅಂತಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳ ನಡುವೆ ನಡೆಯುವಂತ ಟ್ರಾನ್ಸಾಕ್ಷನ್ ನಾವೇನಂತ ಕರಿತೇವೆ ಹೇಳ್ರಿ? ಇಂಟರ್ ಸ್ಟೇಟ್. ಇಲ್ಲಿ ಬರೋದು ಏನಂತಂದ್ರೆ ದ ಕಾಂಬಿನೇಷನ್ ಆಫ್ ಬೋತ್ ಸಿ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಎರಡು ಸೇರಿಸಿ ಇಲ್ಲಿ ಒಂದು ಟ್ಯಾಕ್ಸ್ ಬರುತ್ತೆ, ಯಾವ್ದು ಐ ಜಿ ಎಸ್ ಟಿ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತದೆ? ಐ ಜಿ ಎಸ್ ಟಿ ಬರ್ತೈತಿ. ಇಟ್ ಇನ್ಕ್ಲೂಡ್ಸ್ ಬೋತ್ ಸಿ ಜಿ ಎಸ್ ಟಿ ಒಳಗೊಂಡಿರ್ತೈತಿ ಮತ್ತೆ ಇನ್ನೊಂದು ಯಾವ್ದು ಎಸ್ ಜಿ ಎಸ್ ಟಿ ಒಳಗೊಂಡಿರ್ತೈತಿ. ಅವಾಗ ಇವಾಗ ಏನ್ ಮಾಡ್ತಾನೆ ಅಂತಂದ್ರೆ ಅದ್ರಾಗ ಅರ್ಧ ಪೋರ್ಷನ್ ನ ಎಲ್ಲಿ ಕೊಡ್ತಾನೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ. ಅರ್ಧ ಪೋರ್ಷನ್ ಎಲ್ಲಿ ಕೊಡ್ತಾನೆ ಅವ? ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ. ಇನ್ನ ಅರ್ಧ ಪೋರ್ಷನ್ ಉಳಿತಲ್ಲ, ಆ ಅರ್ಧ ಪೋರ್ಷನ್ ಎಲ್ಲಿ ಕಳಿಸ್ತಾನ ಅಂತಂದ್ರೆ ಕನ್ಸಂಪ್ಷನ್ ಸ್ಟೇಟಿಗೆ ಕಳಿಸ್ತಾನೆ. ಕನ್ಸಂಪ್ಷನ್ ಸ್ಟೇಟ್ ಅಂತಂದ್ರೆ ಅರ್ಥ ಏನು ತಿಳ್ಕೊಳ್ರಿ, ನಾ ಹೇಳಿದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೆಲ್ಲೇ ಕರ್ನಾಟಕದಾಗ. ಆ ಮ್ಯಾನುಫ್ಯಾಕ್ಚರರು ಹೋಲ್ಸೇಲರ್ ಎಲ್ಲಿ ಮಾಡಿದವ? ಕರ್ನಾಟಕದಾಗ ಮಾಡಿದ. ಬಟ್ ಈ ಹೋಲ್ಸೇಲರ್ ಮಹಾರಾಷ್ಟ್ರದ ರಿಟೇಲರ್ಗೆ ಸೇಲ್ ಮಾಡಿದ್ದ. ಹೌದಾ? ಈ ರಿಟೇಲರ್ ಏನ್ ಮಾಡ್ತಾನ ಅಂತಂದ್ರೆ ತನ್ನ ಮಹಾರಾಷ್ಟ್ರದಾಗ ಇರೋಂತ ಒಬ್ಬ ಕನ್ಸ್ಯೂಮರ್ಗೆ ಏನ್ ಮಾಡ್ತಾನವ? ಸೇಲ್ ಮಾಡ್ತಾನ. ಅವಾಗ ಫೈನಲ್ ಆಗಿ ಎಲ್ಲಾ ಟ್ಯಾಕ್ಸ್ ನ ಕೂಡ ಬ್ಯಾರೆ ಹೇಳ್ರಿ. ಇವಾಗ ಕಟ್ಟಿದ ಟ್ಯಾಕ್ಸ್ ನ ಇವನ ಕಡೆಯಿಂದ ವಸೂಲಿ ಮಾಡಿ ಇನ್ ಉಳಿದಂತ ಟ್ಯಾಕ್ಸ್ ನ ಗೌರ್ಮೆಂಟ್ ಕೊಡ್ತಾನ. ಇವಾಗ ಏನ್ ಮಾಡ್ತಾರ, ಇವನ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಇವಾಗ ಕೊಟ್ಟಂತ ಟ್ಯಾಕ್ಸ್ ನ ಕಳ್ಕೊಂಡು ಇನ್ ಉಳಿದಂತ ಟ್ಯಾಕ್ಸ್ ನ ಎಲ್ಲಿ ಕೊಡ್ತಾನವ? ಗೌರ್ಮೆಂಟ್ ಕೊಡ್ತಾನೆ. ಯಾವಾಗ್ಲೂ ಒಂದು ಗೂಡ್ಸ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗತ್ತೆ ಅಂತಂದ್ರೆ ಯಾವಾಗ್ಲೂ ವ್ಯಾಲ್ಯೂ ಏನಕ್ಕೆ ತೊಗಿರ್ತೈತೆ ಹೇಳ್ರಿ? ಜಾಸ್ತಿ ಯಾಕೆ ತೊಗಿರ್ತೈತಿ? ವ್ಯಾಲ್ಯೂ ಹೆಂಗ್ ಜಾಸ್ತಿ ಯಾಕೆ ಅಂತ ಹೋಗತ್ತಿ, ಹಂಗ ಟ್ಯಾಕ್ಸ್ ಏನಕ್ಕೆ ತೊಗಿರ್ತೈತಿ ಹೇಳ್ರಿ? ಜಾಸ್ತಿ ಯಾಕೆ ತೊಗಿರ್ತೈತಿ. ಓಕೆ, ರತನ್ ಋಷಭ್ ಇಲ್ಲಿ ನೋಡಪ್ಪ. ಟ್ಯಾಕ್ಸ್ ಹೆಚ್ಚಿಗೆ ಯಾಕೆ ತೊಗಿರ್ತೈತಿ? ಬಹಳ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅಂತ ಕೇಳ್ರಿ ಅಷ್ಟೇ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಲಾಸ್ಟ್ ಟೈಮ್ ಕೇಳೀವಿ, ಎವ್ರಿ ಟೈಮ್ ನಾ ತಗೊಂಡಾಗ ಇದನ್ನ ಟೀಚ್ ಮಾಡೀನಿ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಹಗಲೆಲ್ಲ ಹೇಳ್ತಾರೆ ಮಾಸ್ತರ್ ಅನ್ಕೋಬೇಡ್ರಿ, ಬಟ್ ಫಾರ್ ದ ವಿಡಿಯೋಗೋಸ್ಕರ ತಗೊಂಡೆ ನಾನು. ಹಾ, ಡೋಂಟ್ ವರಿ. ಓಕೆ, ಡೋಂಟ್ ವರಿ. ನಾ ಇವತ್ತು ಏ ಅನು ನೆಕ್ಸ್ಟ್ ಒಂದು ಇಲ್ಲಿಂದ ಮುಗಿತಾ. ಇವಾಗ ಎಲ್ಲಾ ಟ್ಯಾಕ್ಸ್ ನ ಪೇ ಮಾಡಿರಾರು. ಓಕೆ, ಕನ್ಸ್ಯೂಮರ್ ಟ್ಯಾಕ್ಸ್ ನ ಪೇ ಮಾಡೋದ್ರಿಂದ ಸೊ ಹಂಗಾಗಿ ಇದನ್ನ ಕನ್ಸಂಪ್ಷನ್ ಜಿ ಎಸ್ ಟಿ ಅಂತ ಕರೀತಾರೆ. ಕನ್ಸಂಪ್ಷನ್ ಬೇಸ್ಡ್ ಜಿ ಎಸ್ ಟಿ ಅಂತಂದ್ರೆ ವೇರ್ ಗೂಡ್ಸ್ ಆರ್ ಕನ್ಸ್ಯೂಮ್ಡ್, ಅದು ಸಾರಿ ಗೂಡ್ಸ್ ನ ಯಾರು ಕನ್ಸ್ಯೂಮ್ ಮಾಡ್ತಾರ, ಹೂ ವಿಲ್ ಕನ್ಸ್ಯೂಮ್ ದ ಗೂಡ್ಸ್, ದೇ ವಿಲ್ ಪೇ ದ ಟ್ಯಾಕ್ಸ್ ಅಂತ ಹೇಳಿ. ಯಾರು ಗೂಡ್ಸ್ ನ ಕನ್ಸ್ಯೂಮ್ ಮಾಡ್ತಾರ ಅವರ ಟ್ಯಾಕ್ಸ್ ನ ಕಟ್ಟಬೇಕಾಗಿರ್ತೈತಿ. ಹೋಲ್ ಟ್ಯಾಕ್ಸ್ ಕಟ್ಟವ ಯಾರು? ಈಗ ತಲೆಪ ನಿಮ್ಗೆ ಹಂಗ ಹೇಳಿದ, ಇವಾಗ ಕೊಟ್ಟಂತ ಟ್ಯಾಕ್ಸ್ ನ ಇವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಾಗ ಇವಾಗ ಕೊಟ್ಟಂತ ಟ್ಯಾಕ್ಸ್ ನ ಕಳ್ಕೊಂಡು ಇನ್ನುಳಿದ್ದ ಎಲ್ಲಿ ಕೊಡ್ತಾನೆ ಹೇಳವ? ಗೌರ್ಮೆಂಟ್ ಕೊಡ್ತಾರೆ. ಇವರೆಲ್ಲ ಟ್ಯಾಕ್ಸ್ ವಾಪಸ್ ಬಂದು ಅದಕ್ಕೆ ಅವ್ರು ಏನಂತ ಕರೀತಾರೆ ಗೊತ್ತಾನೆ, ಐ ಸಿ ಟಿ ಅಂತ ಕರೀತಾರೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಐ ಟಿ ಸಿ ಅಂತ ಕರೀತಾರೆ. ಐ ಟಿ ಸಿ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದ್ರೆ ಈಗ ಮೀನಿಂಗ್ ತಗೊಂತ ನಾನು ಇದ್ರ ಬಸವತ್ತೆ ನಿಮಗೆ ಮೀನಿಂಗ್ ಹೇಳ್ತಾನೆ. ನನಗೆ ಅವು ಟರ್ಮ್ಸ್ಗಳೇ ಅವ್ರು ಕೇಳಬೇಕು, ಇದ್ರಾಗ ಇಂಪಾರ್ಟೆಂಟ್ ಟರ್ಮ್ಸ್ಗಳು ಯಾವ್ಯಾವ ಬರ್ತವು, ಎಕ್ಸಾಮ್ನಾಗ ಯಾವ್ಯಾವ ಕೇಳ್ತಾರ ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೇನೆ ಅಂತ. ಅದಕ್ಕಿಂತ ಮುಂಚೆ ಇದಕ್ಕೆ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಯಾಕಂತ ಕರಿತಾರೆ ಗೊತ್ತಲ್ಲ? ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಯಾಕಂತ ಕರೀತಾರೆ ಅಂತಂದ್ರೆ ಇದು ಗೂಡ್ಸ್ ನ ಯಾರು ಕನ್ಸ್ಯೂಮ್ ಮಾಡ್ತಾರೆ ನೋಡ್ರಿ, ಅವನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ
ಟ್ಯಾಕ್ಸ್ ನ ಪೇ ಮಾಡಲು. ಇನ್ನೂ ಒಂದು ಇದಕ್ಕೆ ಹೆಸರು ಕರೀತಾರ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳಿ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದ್ರೆ ಏನಂತ ನಾನು ನಿಮ್ಗೆ ಹೇಳಿದೆ, ಐ ಜಿ ಎಸ್ ಟಿ ಅಂತಂದ್ರೆ ಇಟ್ಸ್ ಜಿ ಎಸ್ ಟಿ ಫಾರ್ ಎದಕ್ಕೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್. ಹೌದಾ? ಈಗ ಇದ್ರಾಗ ಎರಡು ಇರ್ತಾವ ಅಂತ ಹೇಳಿದೆ, ಸಿ ಜಿ ಎಸ್ ಟಿ ಇರತೈತಿ ಮತ್ತೆ ಇನ್ನೊಂದು ಯಾವ್ದು. ಸಿ ಜಿ ಎಸ್ ಟಿ ಹೋಗಾಗ ಎಲ್ಲಿ ಹೋಗತ್ತೆ ಹೇಳ್ರಿ? ಬಟ್ ಎಸ್ ಜಿ ಎಸ್ ಟಿ ಎಲ್ಲಿ ಹೋಗ್ತೈತೆ ಅಂತಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಅಂದ್ರೆ ವೇರ್ ಗೂಡ್ಸ್ ಕನ್ಸ್ಯೂಮ್ಡ್. ಗೂಡ್ಸ್ ನ ಎಲ್ಲಿ ಕನ್ಸ್ಯೂಮ್ ಮಾಡಿದ್ರು ಹೇಳ್ರಿ? ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಕರ್ನಾಟಕದಲ್ಲಿ, ಬಟ್ ಗೂಡ್ಸ್ ಕನ್ಸ್ಯೂಮ್ ಮಾಡಿದ್ದೆಲ್ಲ ಹೇಳ್ರಿ? ಹಂಗಂದ್ರೆ ಆ ಉಳಿದಂತ ಅಮೌಂಟ್ ಏನಿತ್ತಲ್ಲ ಅದ ಅಮೌಂಟ್ ಮಹಾರಾಷ್ಟ್ರಕ್ಕೆ ಹೋಗಿ ಸೇರ್ತೈತಿ. ಎಲ್ಲಿ ಹೋಗಿ ಸೇರ್ತೈತಿ? ಮಹಾರಾಷ್ಟ್ರಕ್ಕೆ ಹೋಗಿ ಸೇರೋದ್ರಿಂದ ಇದಕ್ಕೆ ಏನಂತ ಕರಿತಾರೆ ಹೇಳ್ರಿ? ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತಾರೆ. ಅಂದ್ರೆ ಗೂಡ್ಸ್ ಹೋಗಿ ಎಲ್ಲಿ ಡೆಸ್ಟಿನ್ ಆಗಿ ಗೂಡ್ಸ್ ಕನ್ಸ್ಯೂಮ್ ಹಾಕೋ ನೋಡ್ರಿ. ಈಗ ಗೂಡ್ಸ್ ಕನ್ಸ್ಯೂಮ್ ಮಾಡೋಂಥ ಸ್ಟೇಟ್ಗೆ ನಾವು ಏನಂತ ಕರಿತೀವಿ? ಡೆಸ್ಟಿನೇಷನ್ ಸ್ಟೇಟ್ ಅಂತ ಕರಿತೀವಿ. ಆ ಡೆಸ್ಟಿನೇಷನ್ ಸ್ಟೇಟ್ಗೆ ಏನಾಕೈತಿ, ಜಿ ಎಸ್ ಟಿ ಹೋಗಿ ಸೇರೋದ್ರಿಂದ ನೀವು ಅನ್ಕೋಬೋದು ಯಾಕ್ರಿ ಸರ್ ಮತ್ತೆ ನಾವು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ನಮಗೆ ಬರ್ಬೇಕು ಅದು ನಮ್ಮ ಸ್ಟೇಟಿಗೆ ಬರ್ಬೇಕು, ಬಟ್ ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತೀರಿ ಅದ ಅಂತಂದ್ರೆ ಯಾವಾಗಲೂ ಇಂಪೋರ್ಟ್ ಮಾಡ್ಕೊಂಡಂಥ ಸ್ಟೇಟ್ಗಳು ಯಾವಾಗಲೂ ಏನಿರ್ತಾವ ಅಂತಂದ್ರೆ ಲೆಸ್ ಡೆವಲಪ್ಮೆಂಟ್ ಇರ್ತಾವೆ. ಆ ಡೆವಲಪ್ಮೆಂಟ್ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಆಲ್ಮೋಸ್ಟ್ ಏನು ಮಾಡ್ತಾರೆ ಡೆಸ್ಟಿನೇಷನ್ ಬೇಸ್ಡ್ ಸ್ಟೇಟ್ಗೆ ಏನು ಮಾಡ್ತಾರೆ ಅಂತಂದ್ರೆ ಆ ಜಿ ಎಸ್ ಟಿನ ಕಳಿಸ್ತಾರೆ ಅವರು. ಈಗ ನಾ ಹೇಳಿದ ಅರ್ಥ ಆಗ್ತಾ ಅನ್ಕೊಂತೀನಿ, ಸಿ ಐ ಜಿ ಎಸ್ ಟಿ ಒಳಗೆ ಯಾವಾಗಲೂ ಎಷ್ಟು ಇರ್ತಾವೆ ಟ್ಯಾಕ್ಸ್? ಎರಡು ಟೈಪ್ ಇರ್ತೈತೆ, ಯಾಕಂದ್ರೆ ಅದು ಇಟ್ಸ್ ಅ ಕಾಂಬಿನೇಷನ್ ಆಫ್ ಸಿ ಜಿ ಎಸ್ ಟಿ ಮತ್ತು ಇನ್ನೊಂದೇ ಅದು ಎಸ್ ಜಿ ಎಸ್ ಟಿ. ಸೊ ಸಿ ಜಿ ಎಸ್ ಟಿಯಲ್ಲಿ ಹೋಗೈತೆ ಅಂತ ಹೇಳಿದೆ ನಾನು ನಿಮಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಜಮಾ ಆಗ್ತೈತಿ. ಬಟ್ ಆ ಏನು ಎಸ್ ಜಿ ಎಸ್ ಟಿ ಇರುತ್ತಲ್ಲ ಆ ಎಸ್ ಜಿ ಎಸ್ ಟಿ ಎಲ್ಲಿಗೆ ಹೋಗಿ ಜಮಾ ಆಗ್ತೈತೆ ಅಂತಂದ್ರೆ ವೇರ್ ಗೂಡ್ಸ್ ಕನ್ಸ್ಯೂಮ್ಡ್, ಗೂಡ್ಸ್ನ ಎಲ್ಲಿ ಕನ್ಸ್ಯೂಮ್ ಮಾಡ್ರೆ ನೋಡ್ರಿ ಆ ಸ್ಟೇಟ್ಗೆ ಹೋಗಿ ಜಮಾ ಆಗ್ತೈತಿ. ಅದಕ್ಕೋಸ್ಕರ ಮುಂದೆ ಬರ್ತಾ ಬರ್ತಾ ನಿಮಗೆ ರಿಜಿಸ್ಟ್ರೇಷನ್ ಭಾಳ ಬಂದಾಗ ಕಂಪಲ್ಸರಿ ರಿಜಿಸ್ಟ್ರೇಷನ್ ಪ್ರಾಬ್ಲಮ್ಗಳನ್ನ ಸ್ಟಾರ್ಟ್ ಮಾಡಿದಾಗ ಅದನ್ನು ನಾವು ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇದನ್ನ ನೋಡೋಣ ಅಂತ. ಈಗ ಎರಡು ಟೈಪ್ ಕ್ಯಾಟಗರಿ ನೋಡಿದ್ವಿ, ಇದರ ಇಂಪಾರ್ಟೆಂಟ್ ಟರ್ಮ್ಸ್ಗಳು ಯಾವ ಬರ್ಬೋದು, ಏನೇನು ಬರ್ಬೋದು ಹಂಗೆ ನೋಡ್ಕೊಂತ ಬರೋಣ. ಒಂದು ನಿಮಿಷ, ಒಂದೇ ಟರ್ಮ್ಸ್ ಇಂಪಾರ್ಟೆಂಟ್ ಆಗಿ ಎಷ್ಟು ಸ್ಲ್ಯಾಬ್ಸ್ಗಳದಾವ ಅಂತ ಹೇಳಿ, ಅಂದ್ರೆ ಸ್ಲ್ಯಾಬ್ಸ್ ಅಂತಂದ್ರೆ ರೇಟ್. ಒಂದೇ ಕಾನ್ಸೆಪ್ಟ್ ಈಗ ನಾವು ತಗೊಳಕ್ತಿರೋದು ಏನಂತಂದ್ರೆ ರೇಟ್ ಆಫ್ ಜಿ ಎಸ್ ಟಿ ಅಥವಾ ರೇಟ್ಸ್ ಆಫ್ ಜಿ ಎಸ್ ಟಿ. ಎಷ್ಟು ಟೈಪ್ ರೇಟ್ಸ್ ಆಫ್ ಜಿ ಎಸ್ ಟಿ ಅದಾವ ಅಂತಂದ್ರೆ ಫ್ರಮ್ ಬಿಗಿನಿಂಗ್ ಬಿಗಿನಿಂಗ್ ಇದ್ದಾಗ ಅವ್ರು ಯಾವಾಗ್ಲೂ ಐದು ಸ್ಲ್ಯಾಬ್ಗಳನ್ನ ತಗೊಂಡಿದ್ರು. ಐದು ಸ್ಲ್ಯಾಬ್ ಅಂತಂದ್ರೆ ಒಂದೇದು ಜೀರೋ, ಎರಡನೇದು ಫೈವ್ ಸಾರಿ ಹಾ ಎಸ್ ಫೈವ್, ನೆಕ್ಸ್ಟ್ ಒಂದು ಟ್ವೆಲ್, ನೆಕ್ಸ್ಟ್ ಒಂದು ಏಯ್ಟೀನ್, ನೆಕ್ಸ್ಟ್ ಒಂದು ಟ್ವೆಂಟಿ ಏಟ್. ಹೈಯೆಸ್ಟ್ ರೇಟ್ ಆಫ್ ಸ್ಲ್ಯಾಬ್ ಎಷ್ಟಿತ್ತು? 28 ಇತ್ತು. ಬಟ್ ಈಗ ಒಂದಿಷ್ಟು ಆ್ಯಡ್ ಆಗ್ಯಾವು. ಯಾವ್ಯಾವ ಅಂತಂದು ಹೇಳ್ತಾ ಬರ್ತೀನಿ ಕೇಳ್ರಿ. ಒಂದಿಷ್ಟು ಈ ಸದ್ಯಕ್ಕೆ ಆ್ಯಡ್ ಆಗ್ಯಾವು ಯಾವ್ಯಾವ ಅಂತಂದ್ರೆ ಒಂದೇದು 0.25%, ಎರಡನೇದು 3%, ನೆಕ್ಸ್ಟ್ ಒಂದು 5%, ನೆಕ್ಸ್ಟ್ ಒಂದು 12%, ನೆಕ್ಸ್ಟ್ ಒಂದು 18%, ನೆಕ್ಸ್ಟ್ ಒಂದು 28%. ಇಷ್ಟು ಸ್ಲ್ಯಾಬ್ಗಳಿಗೆ ಆ್ಯಡ್ ಆಗ್ಯಾವ ಸದ್ಯಕ್ಕೆ. ಸದ್ಯ ಮಟ್ಟಿಗೆ ಆಡದಂಥ ಸ್ಲ್ಯಾಬ್ ಜಿ ಎಸ್ ಟಿ ರೇಟ್ ಎಷ್ಟು ಅದಾವ ಅಂತಂದ್ರೆ ಇವು 6 ಅದು. 1, 2, 3, 4, 5, 6 ಅದು. ಓಕೆ, ಈಗ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಂತ ಬರೋದಾದ್ರೆ ಯಾವ್ಯಾವ ನೋಡ್ಕೊಂತ ಬರ್ಬೇಕಂದ್ರೆ ನಾವು ಟೈಪ್ಸ್ ಆಫ್ ಜಿ ಎಸ್ ಟಿ. ಎಷ್ಟು ಟೈಪ್ ಜಿ ಎಸ್ ಟಿ ಅದಾವ ಹೇಳ್ರಿ? 3 ಟೈಪ್ ಜಿ ಎಸ್ ಟಿ ಅದಾವು. ಒಂದೇದು ಸಿ ಜಿ ಎಸ್ ಟಿ, ಎರಡನೇದು ಎಸ್ ಜಿ ಎಸ್ ಟಿ, ಮೂರನೇದು ಯಾವುದು ಐ ಜಿ ಎಸ್ ಟಿ. ಕೆಲವೊಂದು ಟೈಮ್ ಈ ಎಸ್ ಜಿ ಎಸ್ ಟಿನ ಏನಂತ ಕರಿತಾರೆ ಅಂದ್ರೆ ಯುಟಿ ಜಿ ಎಸ್ ಟಿ ಅಂತ ಕರಿತಾರೆ. ಯೂನಿಯನ್ ಟೆರಿಟರಿ ಅಂತ ಕರಿತೇವಲ್ಲ ನಾವು. ಯೂನಿಯನ್ ಟೆರಿಟರಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ದೇಶದೊಳಗಿರುವಂತ ಎಲ್ಲವೂ ರಾಜ್ಯಗಳಲ್ಲ, ಒಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳದವು. ಆ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಬರಂತ ಜಿ ಎಸ್ ಟಿನ ನಾವು ಏನಂತ ಕರಿತೇವೆ ಅಂತಂದ್ರೆ ಯುಟಿ ಜಿ ಎಸ್ ಟಿ ಅಂತ ಕರಿತೀವಿ. ಅರ್ಥ ಆಯ್ತಾ ಹೇಳ್ತಿರೋದು? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಿದ್ದು ಏನಂತಂದ್ರೆ ವೆರಿ ಇಂಪಾರ್ಟೆಂಟ್, ದೇರ್ ಆರ್ 3 ಟೈಪ್ಸ್ ಗೊತ್ತಲ್ಲ ನಮಗೆ. ಆಮೇಲೆ ನಮ್ದು ಡ್ಯುಯಲ್ ಜಿ ಎಸ್ ಟಿ ಮಾಡಲ್. ಡ್ಯುಯಲ್ ಜಿ ಎಸ್ ಟಿ ಮಾಡಲ್ ಅಂತಂದ್ರೆ ಎರಡು ಟೈಪ್ ಜಿ ಎಸ್ ಟಿ ಅದಾವು. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಎಷ್ಟು ಟೈಪ್ ಜಿ ಎಸ್ ಟಿ ಹಾಕ್ತಾರೆ ಅವರು? ಎರಡು ಟೈಪ್ ಜಿ ಎಸ್ ಟಿ ಹಾಕ್ತಾರೆ, ಒಂದು ಸೆಂಟ್ರಲ್ ಇಂದು, ಒಂದು ಸ್ಟೇಟ್ ಇಂದು. ಹಂಗಾಗಿ ನಮ್ದು ಇಂಡಿಯಾದ ಜಿ ಎಸ್ ಟಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಡ್ಯುಯಲ್ ಜಿ ಎಸ್ ಟಿ ಮಾಡಲ್ ಅಂತ ಕರಿತೀವಿ. ನಮ್ಮಲ್ಲಿ ಇರೋಂಥ ಮಾಡಲ್ ಯಾವುದು? ಡ್ಯುಯಲ್ ಜಿ ಎಸ್ ಟಿ ಮಾಡಲ್. ಸೊ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಬರೋದು ಏನಂತಂದ್ರೆ ಮಾತಾಡಂಗಿಲ್ಲ ಕನ್ಸಿಡ್ರೇಷನ್ ಅಂತ ಹೇಳಿ. ನಾವು ಯಾವಾಗಲೂ ನಮ್ಮ ಸ್ಟೂಡೆಂಟ್ ಹೇಳ್ತೇವೆ, ನಾವು ಬಿಸ್ನೆಸ್ ಲಾ ಒಳಗು ಇದನ್ನ ಓದಿದ್ವಿ. ಕನ್ಸಿಡ್ರೇಷನ್ ಅಂದ್ರೆ ಏನಂತ ಗೊತ್ತಾ? ಮನಿ. ಮನಿ ಆನ್ ದ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಆಸ್ ಕನ್ಸಿಡ್ರೇಷನ್. ಕನ್ಸಿಡ್ರೇಷನ್ ಅಂದ್ರೆ ಮೈಂಡ್ ಇಟ್ಕೊಂಡು ಹೋಗ್ಬೇಕು ನೀವು ಏನಂತ ಹೇಳಿ? ಮನಿ. ಓಕೆ, ನೆಕ್ಸ್ಟ್ ಎಕ್ಸ್ಪರ್ಟ್ಸ್ ನಾ ಹೇಳ್ತಾರೆ, ಅಷ್ಟು ಥಿಯರಿ ಹೇಳ್ತಾನೆ ಅಷ್ಟೇ. ಸೊ ಕನ್ಸಿಡ್ರೇಷನ್ ಅಂದ್ರೆ ಏನಂತ ಅರ್ಥ? ಮನಿ. ಈಗ ಮನಿ ಬರ್ಬೇಕಲ್ಲ ರಿಟರ್ನ್, ಇದಕ್ಕೆ ಆಕ್ಚುಲಿ ಸಮಥಿಂಗ್ ಇನ್ ರಿಟರ್ನ್ ಅಂತ ಕರಿತಾನೆ ಬಿಸ್ನೆಸ್ ಲಾ ಒಳಗೆ. ಏನಂತ ಕರಿತಾರೆ ಅದಕ್ಕೆ? ಸಮಥಿಂಗ್ ಇನ್ ರಿಟರ್ನ್. ನಾ ಈಗ ಗೂಡ್ಸ್ ನ ಸಪ್ಲೈ ಮಾಡಿದೆ, ಸರ್ವಿಸ್ ನ ಸಪ್ಲೈ ಮಾಡಿದೆ ಅಂತಂದ್ರೆ ನನ್ಗೆ ವಾಪಸ್ ಏನು ರಿಟರ್ನ್ ಬರ್ಬೇಕಲ್ರಿ. ಆ ರಿಟರ್ನ್ ಬರಂತ ಅಮೌಂಟ್ ಏನಂತ ಕರಿತಾರೆ ಹೇಳ್ರಿ? ಕನ್ಸಿಡ್ರೇಷನ್ ಅಂತ ಕರಿತಾರೆ. ಓಕೆ, ಒಂದು ಇಂಪಾರ್ಟೆಂಟ್ ಆಗಿ.
ಇಂಪಾರ್ಟೆಂಟ್ ಏನಂತಂದ್ರೆ ರಿವರ್ಸ್ ಚಾರ್ಜ್ ಬೇಸಸ್ ಅಂತ ಹೇಳಿ ರಿವರ್ಸ್ ಚಾರ್ಜ್ ಬೇಸಸ್ ಅಂತ ಹೇಳಿ ರಿವರ್ಸ್ ಚಾರ್ಜ್ ಬೇಸಸ್ ಅಂದ್ರೆ ಯಾವಾಗಲೂ ನೆನಪಿಟ್ಕೊಳ್ಳ್ರಿ ಏನಿದು ಅಂತಂದ್ರೆ ಅವರು ಒಂದು ಸೆಂಟೆನ್ಸ್ ಹೇಳ್ತಾನೆ ಕೇಳ್ರಿ ಎಷ್ಟು ಮಂದಿ ಕನ್ಫ್ಯೂಷನ್ ಇದೆ ರಿವರ್ಸ್ ಚಾರ್ಜ್ ಬೇಸಸ್ ನಾವು ಪ್ರಾಬ್ಲಮ್ನ ಎಲ್ಲಿ ಆಡ್ ಮಾಡ್ಕೊಳ್ಳಲ್ಲ ನೆನಪಿಟ್ಕೊಳ್ಳ್ರಿ ಇನ್ನು ಮುಂದೆ ರಿವರ್ಸ್ ಚಾರ್ಜ್ ಬೇಸಸ್ ಐಟಮ್ ನಾವು ಯಾವತ್ತು ಏನು ಮಾಡ್ಕೊಳ್ಳಲ್ಲ ಹೇಳ್ರಿ ಎಲ್ಲಿ ಆಡ್ ಮಾಡ್ಕೊಳ್ಳಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ ಇಲ್ಲಿ ಹೇಳಿದಲ್ಲ ಜಿ ಎಸ್ ಟಿನ ಕನ್ಸ್ಯೂಮರ್ ಕಡೆ ಕಲೆಕ್ಟ್ ಮಾಡ್ಕೊಂಡು ಯಾರು ಪೇ ಮಾಡ್ಬೇಕಾಗಿರ್ತೈತೆ ಹೇಳ್ರಿ ಲಯಾಬಿಲಿಟಿ ಯಾವಾಗಲಿ ಗೂಡ್ಸ್ನ ಯಾರು ಸೇಲ್ ಮಾಡಿರ್ತಾರೆ ನೋಡ್ರಿ ಅವಂದ ಲಯಾಬಿಲಿಟಿ ಬಟ್ ಟ್ಯಾಕ್ಸ್ ಕಟ್ಟರು ಇನ್ನೊಬ್ರು ಕಟ್ ಗೌರ್ಮೆಂಟ್ಗೆ ಪೇ ಮಾಡ್ರಿ ಇನ್ನೊಬ್ರು ಜಿ ಎಸ್ ಟಿ ಕಟ್ಟರು ಯಾರು ಕನ್ಸ್ಯೂಮರ್ ಬಟ್ ಅದನ್ನು ಪೇ ಮಾಡ್ರಿ ಯಾರು ಅಂತಂದ್ರೆ ಸೆಲ್ಲರ್ ಅಂಡರ್ಸ್ಟ್ಯಾಂಡ್ ಆಯ್ತಾ ಅವ ಯಾವಾಗಲೂ ಪ್ರತಿ ತಿಂಗಳ ನೆಕ್ಸ್ಟ್ ಕಮಿಂಗ್ ಮಂತ್ 20th ಅವ ಏನ್ ಮಾಡ್ಬೇಕಂತಂದ್ರೆ ಜಿ ಎಸ್ ಟಿ ಪೇ ಮಾಡ್ಬೇಕು ಎಲ್ಲಿಗೆ ಗೌರ್ಮೆಂಟ್ಗೆ ಈ ಮಂತ್ ನಾನು ಎಲ್ಲ ಸೇಲ್ ಮಾಡಿದೆ ಅಂತಂದ್ರೆ ನೆಕ್ಸ್ಟ್ ಮಂತ್ 20th ಅವನಿಗೆ ಏನ್ ಮಾಡ್ಬೇಕು ಅದನ್ನು ಗೌರ್ಮೆಂಟ್ಗೆ ಪೇ ಮಾಡ್ಬೇಕು ಫೈಲಿಂಗ್ ಯಾವಾಗಲಿ ಎವ್ರಿ ಮಂತ್ ಮಾಡ್ತಾರ ಎವ್ರಿ ಮಂತ್ ಮಾಡ್ಬೋದು ಕ್ವಾರ್ಟರ್ಲಿ ಮಾಡ್ಬೋದು ಹಾಫ್ ಹಿಂಗೆ ಮಾಡ್ತಾರೆ ಆಕ್ಚುಲಿ ಕ್ವಾರ್ಟರ್ಲಿನೂ ಒಂದಿಷ್ಟು ಮಂದಿ ಮಾಡ್ತಾರ ಮಂತ್ಲಿನೂ ಒಂದಿಷ್ಟು ಮಂದಿ ಮಾಡ್ತಾರ ಮಂತ್ಲಿ ಮಾಡ್ರೆ ಏನೈತಲ್ಲ ಎವ್ರಿ ಬಡಿ ಏನ್ ಮಾಡ್ಬೇಕು ಅಂತಂದ್ರೆ 20th ಆಫ್ ಎವ್ರಿ ಮಂತ್ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಈ ಫೈಲಿಂಗ್ ಮಾಡ್ಬೇಕು ಯಾವ್ದ್ರದ್ದು ಜಿ ಎಸ್ ಟಿ ಫೈಲಿಂಗ್ ಮಾಡ್ಬೇಕು ಅಂತ ಜಿ ಎಸ್ ಟಿನ ಫೈಲಿಂಗ್ ಮಾಡ್ಬೇಕು ಯಾವಾಗ ಯಾವ ಡೇಟ್ ಹೇಳ್ರಿ ಕಮಿಂಗ್ ಅಂದ್ರೆ ಫಾಲೋವಿಂಗ್ ಮಂತ್ ಅಂತ ಕರಿತಾರೆ ಅದಕ್ಕೆ ಆಕ್ಚುಲಿ ಮುಂದಿನ ಮಂತ್ಗೆ ಏನಂತ ಕರಿತಾರ ಫಾಲೋವಿಂಗ್ ಮಂತ್ 20th ಯಾವಾಗಲೂ ಎವ್ರಿ ಮಂತ್ ಏನ್ ಮಾಡ್ಬೇಕು ಅವರು ಫೈಲಿಂಗ್ ಮಾಡ್ಬೇಕು ನೆಕ್ಸ್ಟ್ ಬಂದಿದ್ದ ಏನಂತಂದ್ರೆ ರಿವರ್ಸ್ ಚಾರ್ಜ್ನ ನಾನು ಕೈ ಬಿಟ್ಟೆ ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ ರಿವರ್ಸ್ ಚಾರ್ಜ್ ಒಳಗೆ ಸಪ್ಲೈಯರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಈಸ್ ಲಯಬಲ್ ಟು ಪೇ ದ ಜಿ ಎಸ್ ಟಿ ಯಾವಾಗಲಿ ಜಿ ಎಸ್ ಟಿನ ಯಾರು ಪೇ ಮಾಡ್ಬೇಕು ಸಪ್ಲೈಯರ್ ಈಗ ನೋಡ್ರಿ ಇಲ್ಲ ರಿಟೇಲರ್ ಅದನ್ನಲ್ಲ ರಿಟೇಲರ್ ಗೂಡ್ಸ್ ಯಾರಿಗೆ ಸಪ್ಲೈ ಮಾಡ್ತಾನೆ ಕನ್ಸ್ಯೂಮರ್ ಜಿ ಎಸ್ ಟಿ ಕಟ್ತಾನೆ ನಿಜ ಆದ್ರೆ ಅದನ್ನ ಗೌರ್ಮೆಂಟ್ಗೆ ಪೇ ಮಾಡ್ರೆ ಯಾರು ರಿಟೇಲರ್ ಅಂದ್ರೆ ಸೆಲ್ಲರ್ ಪೇ ಮಾಡ್ಬೇಕು ಯಾರಿಗೆ ಗೌರ್ಮೆಂಟ್ಗೆ ಒಂದು ವೇಳೆ ಅದು ರಿವರ್ಸ್ ಆದ್ರೆ ವೆನ್ ದ ರಿಸಿಪಿಯೆಂಟ್ ಈಸ್ ಲಯಬಲ್ ಟು ಪೇ ದ ಜಿ ಎಸ್ ಟಿ ಒಂದು ವೇಳೆ ಕನ್ಸ್ಯೂಮರ್ ಏನಾದ್ರು ಜಿ ಎಸ್ ಟಿ ಪೇ ಮಾಡೋದು ಬಂತು ಅಂತಂದ್ರೆ ಅಂತ ಗೂಡ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ರಿವರ್ಸ್ ಚಾರ್ಜ್ ಬೇಸಸ್ ಅಂತ ಕರಿತೀವಿ ನಾ ಹೇಳೋದಕ್ಕೆ ಕೇಳ್ರಿ ಯಾವಾಗಲೂ ಜಿ ಎಸ್ ಟಿ ಯಾರು ಕಟ್ಟಬೇಕು ಸಪ್ಲೈಯರ್ ಕಟ್ಟಬೇಕು ಸಪ್ಲೈಯರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾರು ಇರ್ತಾರೆ ನೋಡ್ರಿ ಅವ್ರು ಕಟ್ಟಬೇಕು ಒಂದು ವೇಳೆ ಜಿ ಎಸ್ ಟಿನ ರಿಸಿಪೆಂಟ್ ಅಂದ್ರೆ ಯಾರು ಗೂಡ್ಸ್ ರಿಸೀವ್ ಮಾಡ್ರೆ ನೋಡ್ರಿ ಅವ್ರು ಏನಾರು ಕಟ್ಟಿದ್ರೆ ಅದಕ್ಕೆ ಏನಂತ ಕರಿತಾಳ್ರಿ ರಿವರ್ಸ್ ಚಾರ್ಜ್ ಬೇಸಸ್ ಅಂತ ಕರಿತಾರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಥಿಯರಿ ಅರ್ಥ ಆದ್ರೆ ನಿಮ್ಗೆ ಅರ್ಥ ಆಗ್ತೈತೆ ಮೊದಲೆಲ್ಲ ಕಾನ್ಸೆಪ್ಟ್ಗಳು ನೆಕ್ಸ್ಟ್ ಮುಂದೆ ಕಂಪೋಸಿಷನ್ ಸ್ಕೀಮ್ ಅಂತ ಬರುತ್ತೆ ಅಪೇ ಬಹಳ ಇಂಪಾರ್ಟೆಂಟ್ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ತವೆ ಅದ್ರ ಮೇಲೆ ಹೇಳ್ರಿ ಕಂಪೋಸಿಷನ್ ಸ್ಕೀಮ್ ಮೇಲೆ ಕಂಪೋಸಿಷನ್ ಸ್ಕೀಮ್ ಯಾರಿಗೋಸ್ಕರ ಮಾಡ್ಯಾರ ಅಂತಂದ್ರೆ ಸ್ಮಾಲ್ ಟ್ರೇಡರ್ಗೋಸ್ಕರ ಮಾಡಿದ್ರಿಂದ ಇದೊಂದು ಬೆನಿಫಿಟ್ ಕೊಟ್ಟರು ಯಾರಿಗೆ ಕೊಟ್ರ ಹೇಳ್ರಿ ಸ್ಮಾಲ್ ಟ್ರೇಡರ್ಗೆ ಕೊಟ್ರ ಯಾಕೋಸ್ಕರ ಸ್ಮಾಲ್ ಟ್ರೇಡರ್ಗೆ ಕೊಟ್ರ ಅಂತಂದ್ರೆ ಒಂದು ಕೇಸ್ ಇನ್ ಕೇಸ್ ಅವನು ಓವರಾಲ್ ಟ್ರಾನ್ಸಾಕ್ಷನ್ ಪಾ ಅವನು ಓವರಾಲ್ ಅಗ್ರಿಗೇಟ್ ಟರ್ನ್ ಓವರ್ ನಡೆದರ್ಥ ಮಾಡಿಕೇರಿ ಎಲ್ಲ ಒಂದು ಅಗ್ರಿಗೇಟ್ ಟರ್ನ್ ಓವರ್ನ ಯಾರು ಮಾಡಿದ್ಮೇಲೆ ಶಾಮ ಅಗಲಿಂದ ಮಾತಾಡಾಕ್ತೀನಿ ನಾನು ಅಗ್ರಿಗೇಟ್ ಟರ್ನ್ ಓವರ್ ಒಂದು ವೇಳೆ ಲೆಸ್ ದೆನ್ 1.5 crore ನೆನಪಿಟ್ಕೊಳ್ರಿ ಏನು ಲೆಸ್ ದೆನ್ 1.5 croreಕ್ಕಿಂತ ಒಂದು ಅಗ್ರಿಗೇಟ್ ಟರ್ನ್ ಓವರ್ ಎವ್ರಿ ಇಯರ್ ಇಷ್ಟ ಭಾಳ 1.5 croreಕ್ಕಿಂತ ಜಾಸ್ತಿ ಆಗಲ್ಲ ಒಂದು ಅವ ಸ್ಮಾಲ್ ಟ್ರೇಡರ್ ಅಂತ ತಿಳ್ಕೊಡ್ರಿ ಹಿ ಕ್ಯಾನ್ ಎಂಟರ್ ಇನ್ ಟು ದ ಏನಂತ ಕಂಪೋಸಿಷನ್ ಸ್ಕೀಮ್ ಕಂಪೋಸಿಷನ್ ಸ್ಕೀಮ್ ಯಾರು ಎಲಿಜಿಬಲ್ ಆಕಾರ ಅಂತಂದ್ರೆ ಇಫ್ ಹೀಸ್ ಟ್ರಾನ್ಸಾಕ್ಷನ್ ಅಥವಾ ಇಫ್ ಹೀಸ್ ಅಗ್ರಿಗೇಟ್ ಟರ್ನ್ ಓವರ್ ಈಸ್ ಲೆಸ್ ದೆನ್ ದ 1.5 crore ಒಂದೂವರೆ ಕೋಟಿಗಿಂತ ಟ್ರಾನ್ಸಾಕ್ಷನ್ ಅವನು ಕಡಿಮೆ ಇರ್ತಿತ್ತು ಅಂತಂದ್ರೆ ಹಿ ಕ್ಯಾನ್ ಎಲಿಜಿಬಲ್ ಇನ್ ಟು ಎದುರಾಗಿ ಹೇಳ್ರಿ ಕಂಪೋಸಿಷನ್ ಸ್ಕೀಮ್ ರೀಸೆಂಟ್ಲಿ ನಿಮಗೆ ಕಂಪೋಸಿಷನ್ ಸ್ಕೀಮ್ ಮೇಲೆ ಪ್ರಾಬ್ಲಮ್ ಮಾಡಿಸಿದೆ ಏನಂತ ಗೊತ್ತಾನೆ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಐತೆ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಮೇಲೆ 1% ರೆಸ್ಟೋರೆಂಟ್ ಮೇಲೆ 5% ಮ್ಯಾಕ್ಸಿಮಮ್ ಅದು ಸಿ ಜಿ ಎಸ್ ಟಿ ಅರ್ಧ ಎಸ್ ಜಿ ಎಸ್ ಟಿ ಅರ್ಧ ಇನ್ನು ಉಳಿದಂತೆ ಎಲ್ಲ ಇದ್ರ ಮೇಲೂ ಎಷ್ಟು ಪರ್ಸೆಂಟ್ ಐತೆ ಹೇಳ್ರಿ ಅಂದ್ರೆ ಯಾಕೆ ಗೊತ್ತಾ ಅಲ್ಲೇ ICIT ಯಾವ ಅಪ್ಲೈ ಆಗಲ್ಲ ಕಂಪೋಸಿಷನ್ ಸ್ಕೀಮು ನೋಡ್ರಪ್ಪ ಸಿಂಪಲ್ ಆಗಿ ಹೇಳೋದಾದ್ರೆ ಅನುಪ ಕಂಪೋಸಿಷನ್ ಸ್ಕೀಮ್ ಯಾರಿಗೆ ಅಪ್ಲೈ ಆಗೈತಂದ್ರೆ ಇಫ್ ಹೀಸ್ ಟ್ರಾನ್ಸಾಕ್ಷನ್ ಈಸ್ ಲೆಸ್ ದನ್ ದ 1.5 crore ಹಾಂ ಒಂದು ವೇಳೆ ಅಗ್ರಿಗೇಟ್ ಒಂದೂವರೆ ಕೋಟಿಗಿಂತ ಕಡಿಮೆ ಇರ್ತಿತ್ತು ಅದಕ್ಕಿಂತ ಜಾಸ್ತಿ ಹೋಗಲ್ಲ ಅಂತಂದ್ರೆ ಅವ ಕಂಪೋಸಿಷನ್ ಸ್ಕೀಮ್ ಒಳಗೆ ಎಂಟ್ರಿ ಆಗ್ಬೋದು ಯಾಕೆ ಕಂಪೋಸಿಷನ್ ಸ್ಕೀಮ್ ಒಳಗೆ ಎಂಟ್ರಿ ಆಗ್ತದೆ ಅಂತಂದ್ರೆ ರೇಟ್ ಆಫ್ ಜಿ ಎಸ್ ಟಿ ಭಾಳ ಕಡಿಮೆ ಐತಿ ನೋಡ್ರಿ ಕಂಪೋಸಿಷನ್ ಸ್ಕೀಮ್ಗೆ ಯಾಕೆ ಎಂಟ್ರಿ ಆಗ್ತಾರೆ ಅಂತಂದ್ರೆ ಎಲ್ಲರೂ ಏ ವೆರಿ ಇಂಪಾರ್ಟೆಂಟ್ ಒಂದು ಅವನ ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟಿರ್ಬೇಕು ಹೇಳ್ರಿ 1.5 croreಕ್ಕಿಂತ ಕಡಿಮೆ ಇರ್ಬೇಕು
ಎರಡನೇ ರೀಸನ್ ಏನಂತಂದ್ರೆ ಇದು ಕ್ಯಾರ್ ಎಂಟ್ರಿ ಹಾಕರ ಅಂತಂದ್ರೆ ಸ್ಮಾಲ್ ಟ್ರೇಡರ್ಸ್ ಸ್ಮಾಲ್ ಟ್ರೇಡರ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ಅಲ್ಲ ಒಂದೂವರೆ ಕೋಟಿಗಿಂತ ಕಡಿಮೆ ಟ್ರಾನ್ಸಾಕ್ಷನ್ ಅವ್ರದ್ದು ಎಲ್ಲ ಓವರ್ಆಲ್ ಟ್ರಾನ್ಸಾಕ್ಷನ್ ಮಾಡಿದ್ರು ಸ್ಮಾಲ್ ಟ್ರೇಡರ್ ಎಂಟ್ರಿ ಹಾಕರ ಇದಕ್ಕೆ ಎಂಟ್ರಿ ಯಾಕೆ ಹಾಕರ ಅಂದ್ರೆ ರೇಟ್ ಆಫ್ ಟ್ಯಾಕ್ಸ್ ಏನೈತಿ ಹೇಳ್ರಿ ವೆರಿ ಲೋ ಇಸ್ ವೆರಿ ಲೋ ಇಸ್ ವೆರಿ ಲೋ ಅಂತಂದ್ರೆ ಹೆಂಗೈತೆ ಅಂತಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿರಲಿ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಮೇಲೆ ಇದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಮೇಲೆ 1% ಐತಿ ಅದ್ರಾಗ ಹಾಫ್ ಸಿಜಿಎಸ್ಟಿ ಗೆ ಹೋದ್ರೆ ಇನ್ನು ಹಾಫ್ ಎಲ್ಲಿ ಹೋಗತ್ತೆ ಹೇಳ್ರಿ ಎಸ್ಜಿಎಸ್ಟಿ ಹೋಗತ್ತೆ ಇನ್ನು ರೆಸ್ಟೋರೆಂಟ್ ಗೆ ಬೇರೆ ಐತಿ ರೆಸ್ಟೋರೆಂಟ್ ಗೆ ಎಷ್ಟು ಪರ್ಸೆಂಟ್ ಐತೆ ಅಂದ್ರೆ ಮ್ಯಾಕ್ಸಿಮಮ್ ಅದ್ರಾಗ ಅರ್ಧ ಸಿಜಿಎಸ್ಟಿ ಹೋಗತ್ತೆ ಅದ್ರಲ್ಲಿ ಹೋಗತ್ತೆ ಐಜಿಎಸ್ಟಿ ಇವ್ಯಾವ ಅಪ್ಲೈ ಆಗಲ್ಲ ಅವಾಗ ಏನು ರೇಟ್ ಆಫ್ ಜಿಎಸ್ಟಿ ಹಾಕಿ ಬರೀದಿಲ್ಲ ಅಷ್ಟು ಇವ್ಯಾವ ಅಪ್ಲೈ ಆಗಲ್ಲ ಎದಕ್ಕಂತಂದ್ರೆ ಕಂಪೋಸಿಷನ್ ಸ್ಕೀಮ್ ಅಂಡರ್ ಇದ್ದರಿಗೆ ಇವು ಅಪ್ಲೈ ಆಗಲ್ಲ ಆದ್ರೆ ಕಂಪೋಸಿಷನ್ ಸ್ಕೀಮ್ ಒಳಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನೈತೆ ಅಂತಂದ್ರೆ ಕಂಪೋಸಿಷನ್ ಸ್ಕೀಮ್ ಅಡಾಪ್ಟ್ ಮಾಡ್ಕೊಂಡರು ಯಾವುದೇ ಆದಂತೆ ಟ್ಯಾಕ್ಸ್ ಇನ್ಪುಟ್ ಅಂದ್ರೆ ಟ್ಯಾಕ್ಸ್ ಇನ್ಪುಟ್ ಕ್ರೆಡಿಟ್ ಅಂತ ಹೇಳಿದ್ರು ಆಗಲ್ಲ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿದ್ರಲ್ಲ ನಾವು ಅಂದ್ರೆ ನಾವು ಪೇ ಮಾಡಿದಂತ ಇನ್ಪುಟ್ ಟ್ಯಾಕ್ಸ್ ಮೇಲೆ ಪೇ ಮಾಡಿದಂತ ಟ್ಯಾಕ್ಸ್ ವಾಪಸ್ ಬಂದು ನಮ್ಗೆ ಜಮಾ ಆಗಿತ್ತಲ್ಲ ಅದಾಗಲ್ಲ ಎಲ್ಲೇ ಕಂಪೋಸಿಷನ್ ಸ್ಕೀಮ್ ಒಳಗೆ ಜಿ ಎಸ್ ಟಿ ಅಂದ್ರೆ ಇಷ್ಟ ನೆನ್ಪಿಟ್ಕೊಡ್ರಿಪ್ಪ ಇದು ನಾವು ಟ್ಯಾಕ್ಸ್ ನ ಒಬ್ರು ಕಟ್ತಾರ ಇನ್ನೊಬ್ರು ಪೇ ಮಾಡಿರ್ತಾರ ಅರ್ಥಾತ್ ನಾನು ಹೇಳ್ತಿರೋದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದು ಕನ್ಸ್ಯೂಮರ್ ಇಂದ ಬಟ್ ಪೇ ಮಾಡೋ ಯಾರು ಆನ್ ಬಿಹಾಫ್ ಆಫ್ ಕನ್ಸ್ಯೂಮರ್ ಸೆಲ್ಲರ್ ಪೇ ಮಾಡ್ತಾನ ಅದಕ್ಕೋಸ್ಕರ ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ ಏನಂತ ಕರೀತಾರೆ ಇದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರ ನೆಕ್ಸ್ಟ್ ಒಂದು ಕಂಪೋಸಿಷನ್ ಸ್ಕೀಮ್ ಬಗ್ಗೆ ಐಡಿಯಾ ಗೊತ್ತಾತ ಅನ್ಕೊಂತೀನಿ ರಿವರ್ಸ್ ಚಾರ್ಜ್ ಬೇಸಿಸ್ ಬಗ್ಗೆ ಐಡಿಯಾ ಗೊತ್ತಾತ ನೆಕ್ಸ್ಟ್ ಒಂದು ಕನ್ಸಿಡರೇಷನ್ ಅಂದ್ರೆ ಏನಂತ ಗೊತ್ತಾತಲ್ಲ ಮನಿ ಅಟ್ ಇಟ್ ಮೇ ಬಿ ಇನ್ ಕ್ಯಾಶ್ ಆರ್ ಇನ್ ಎನಿ ಕೈಂಡ್ ಓಕೆ ಕನ್ಸಿಡರೇಷನ್ ಅಂದ್ರೆ ಸಮಥಿಂಗ್ ಇನ್ ರಿಟರ್ನ್ ಇರಬೇಕು ಅಂತ ನೆಕ್ಸ್ಟ್ ಒಂದು ಬರೋದು ಇಂಪಾರ್ಟೆಂಟ್ ಟೈಮ್ ಆಫ್ ಪೇಮೆಂಟ್ ಆಫ್ ಜಿ ಎಸ್ ಟಿ ಜಿ ಎಸ್ ಟಿನ ಯಾವಾಗಲೂ ಯಾವಾಗ ಪೇ ಮಾಡ್ಬೇಕಂತ ಹೇಳಿದ್ದೆ ನಾನು ಜಿ ಎಸ್ ಟಿ ಆಫ್ ಕರೆಂಟ್ ಮಂತ್ ಈಸ್ ಪೇಬಲ್ ಬೈ 20th ಆಫ್ ದ ಫಾಲೋಯಿಂಗ್ ಮಂತ್ ನೋಡ್ರಿ ಈ ತಿಂಗಳದ ಜಿ ಎಸ್ ಟಿನ ನೆಕ್ಸ್ಟ್ ಬರೋಂತ ತಿಂಗಳ 20th ತಾರೀಕಿಗೆ ಕಟ್ಟಬಹುದು ಅವತ್ತ ಡ್ಯೂ ಡೇಟ್ 20th ಆಫ್ ದ ಫಾಲೋಯಿಂಗ್ ಮಂತ್ ಅರ್ಥಾತ್ ಟೈಮ್ ಆಫ್ ಜಿ ಎಸ್ ಟಿ ಯಾವಾಗ ಪೇಮೆಂಟ್ ಮಾಡ್ಬೇಕು ಹೇಳ್ರಿ ಟೈಮ್ ಆಫ್ ಪೇಮೆಂಟ್ ಆಫ್ ಜಿ ಎಸ್ ಟಿ ಯಾವಾಗ ಮಾಡ್ಬೇಕು 20th ಆಫ್ ದ ಫಾಲೋಯಿಂಗ್ ಮಂತ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಹಾಗಾದ್ರೆ ನಮ್ಗೆ ಗೊತ್ತಿದ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮಾಡ್ಕೊಂತಾರೆ ಸಮ್ ಕೇಸಸ್ ಒಳಗೆ ಒಂದಿಷ್ಟು ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾಡ್ತಾರೆ ನಮಗೆ ಗೊತ್ತಿದ್ದಂಗೆ ನಮ್ಗೆ ಕರ್ನಾಟಕ ಸೆಕೆಂಡ್ ಪ್ಲೇಸ್ನಾಗ ಐತಿ ಅದಕ್ಕಂತಂದ್ರೆ ಇನ್ ದ ಪೇಯಿಂಗ್ ಆಫ್ ಜಿ ಎಸ್ ಟಿ ಈಗ ಇನ್ನೊಂದಿಷ್ಟು ಕಾನ್ಸೆಪ್ಟ್ಗಳದವು ಒಂದೇ ನಿಮಿಷ ಪ್ಲೀಸ್ ಕೇಳ್ರಿ ಏನಂತಂದ್ರೆ ಇವು ಇಂಪಾರ್ಟೆಂಟ್ ಎದಕ್ಕಂತಂದ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಇವು ನಮ್ಗೆ ಗೊತ್ತಿರಬೇಕು ಯಾವ ಗೊತ್ತಿರಬೇಕು ಅನ್ನೋದು ಒಂದು ಮಾತು ಹೇಳ್ತೀನಿ ಟ್ಯಾಕ್ಸೇಬಲ್ ಪರ್ಸನ್ ಅಂದ್ರೆ ಯಾರು ಗೊತ್ತಾನೆ ಅಪ್ಪಿ ಯಾರು ಜಿ ಎಸ್ ಟಿ ಅಂಡರ್ನಾಗ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರಲ್ಲ ಹೀಸ್ ಅ ಲೈಬಲ್ ಪರ್ಸನ್ ಅವನ ಪೇ ಮಾಡ್ಬೇಕು ಟ್ಯಾಕ್ಸ್ ಬಟ್ ಅವ ಏನ್ ಮಾಡಂಗಿಲ್ಲ ಹೇಳ್ರಿ ದುಡ್ಡು ಕಟ್ಟಲ್ಲ ಯಾರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಾನ ಅವ ಕಸ್ಟಮರ್ ಇಂದ ಕಲೆಕ್ಟ್ ಮಾಡ್ಕೊಂಡ ಸಪ್ಲೈಯರ್ ಅಂದ್ರೆ ಯಾರಂತ ಗೊತ್ತೈತೆ ನಿಮಗೆ ಸಪ್ಲೈಯರ್ ಮೀನ್ಸ್ ಹೀಸ್ ಅ ಪರ್ಸನ್ ಸಪ್ಲೈಯಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತಂದನ್ ಕರಿತೀವಿ ನಾವು ಯಾರು ಗೂಡ್ಸ್ ಅಂಡ್ ಸರ್ವಿಸಸ್ ನ ಸಪ್ಲೈ ಮಾಡ್ತಾರೆ ಅವನಿಗೆ ಗೂಡ್ಸ್ ಇಲ್ ವೆರಿ ಇಂಪಾರ್ಟೆಂಟ್ ವರ್ಡ್ ನೆನಪಿಟ್ಕೊಳ್ರಿ ಈ ಚಾಪ್ಟರ್ನಾಗ ಗೂಡ್ಸ್ ಯಾವಾಗಲೂ ಮೊಬೈಲ್ ಪ್ರಾಪರ್ಟಿ ಆಗಿರ್ಬೇಕು ಮೊಬೈಲ್ ಪ್ರಾಪರ್ಟಿ ಅಂತಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಕಳ್ಸಂತ ಗೂಡ್ಸ್ ಇರ್ಬೇಕು ನೀವು ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡ್ರಿ ಈ ಬಿಲ್ಡಿಂಗ್ ಮೇಲೆ ಯಾವತ್ತು ಜಿ ಎಸ್ ಟಿ ಹಾಕಲ್ಲ ಅದ್ರ ಮೇಲೆ ಮುನ್ಸಿಪಲ್ ಟ್ಯಾಕ್ಸ್ ಇಂದವೆಲ್ಲ ಬೀಳ್ತಾವು ನಾ ಹೇಳೋದು ಅರ್ಥ ಮಾಡ್ಕೊಳ್ರಿ ಇದು ಜಿ ಎಸ್ ಟಿ ಓನ್ಲಿ ಆನ್ ಮೊಬೈಲ್ ಗೂಡ್ಸ್ ಆನ್ಲಿ ಓನ್ಲಿ ಮೊಬೈಲ್ ಗೂಡ್ಸ್ ಅಂತಂದ್ರೆ ಏನು ಗೊತ್ತಾ ಒಂದು ಗೂಡ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಏನಾಗ್ಬಿಡಕ್ಕೆ ಮೊಬೈಲ್ ಆಗಿರಕ್ಕೆ ಅವ್ರ ಮೀನಿಂಗ್ ಹೇಳ್ತಾರೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಆಲ್ ಕೈಂಡ್ಸ್ ಆಫ್ ಮೊಬೈಲ್ ಪ್ರಾಪರ್ಟೀಸ್ ಆರ್ ಗೂಡ್ಸ್ ಎಕ್ಸೆಪ್ಟ್ ಮನಿ ಮತ್ತು ಸೆಕ್ಯೂರಿಟಿ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಮನಿ ಮತ್ತು ಸೆಕ್ಯೂರಿಟಿ ಬಿಟ್ಟು ಏನು ನೋಡಿದ್ವಿ ಎಲ್ಲವೂ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಕ್ರಾಪ್ಸ್ ಆ್ಯಂಡ್ ಗ್ರಾಸಸ್ ಇಂಥವೆಲ್ಲ ಕ್ರಾಸ್ ಇವೆಲ್ಲ ಓಕೆ ನೆಕ್ಸ್ಟ್ ಒಂದು ಸರ್ವಿಸ್ ಬಗ್ಗೆ ನಿಮ್ಗೆ ಗೊತ್ತೈತಿ ಅದರಿಂದ ಗೂಡ್ಸ್ ಇಸ್ ಕಾಲ್ಡ್ ಎಸ್ ಸರ್ವಿಸ್ ಅಂತ ಕರಿತೀವಿ ಇ ಕಾಮರ್ಸ್ ಬಗ್ಗೆ ನಿಮ್ಗೆ ಗೊತ್ತೈತಿ ಏನಂತಂದ್ರೆ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಓವರ್ ದ ಡಿಜಿಟಲ್ ಏರಿಯಾ ಡಿಜಿಟಲ್ ಏರಿಯಾ ಅಂತ ಹೇಳ್ತಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಳಗೆ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಏನು ಸೇಲ್ ಮಾಡ್ತೀವಿ ಸಪ್ಲೈ ಮಾಡ್ತೀವಿ ಅಲ್ಲ ಅದಕ್ಕೆ ಏನಂತ ಕೇಳ್ತೀವಿ ನಾವು ಇ ಕಾಮರ್ಸ್ ಅಪ್ಪಿ ಈಗ ಬಂದಿದ್ದ ಪ್ರಾಬ್ಲಮ್ ಸ್ಟಾರ್ಟ್ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೇಳಿ ಅಗ್ರಿಗೇಟ್ ಟರ್ನ್ ಓವರ್ ಅಂತಂದ್ರೆ ಏನು ಗೊತ್ತಾ ಇಟ್ ಇನ್ಕ್ಲೂಡ್ಸ್ ಆಲ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನೀವು ಏನು ಸಪ್ಲೈ ಮಾಡಿರ್ತೀರಿ ಒಂದು ವರ್ಷದೊಳಗೆ ನಿಮ್ದು ಏನು ಟ್ರಾನ್ಸಾಕ್ಷನ್ ಆಗಿರ್ತೈತಲ್ಲ ಅದ್ರ ಎಲ್ಲನೂ ನಾವೇನಂತ ಕರಿತೀವಿ ಅಂತ ಏನಂತ ಕರಿತೀವಿ ನಾವು ಅಗ್ರಿಗೇಟ್ ಟರ್ನ್ ಓವರ್ ಅಗ್ರಿಗೇಟ್ ಟರ್ನ್ ಓವರ್ನಾಗ ಎಲ್ಲನೂ ತಗೋಬೇಕು ಎಕ್ಸೆಪ್ಟ್ ಈ ಪ್ರಾಬ್ಲಮ್ ನೆನಪಿಟ್ಕೊಡ್ರಿ ಈ ಪ್ರಾಬ್ಲಮ್ನಾಗ ಎಲ್ಲಾನು ತಗೋಬೇಕು ಏನನ್ನ ಬಿಟ್ಟು ಈ ರಿವರ್ಸ್ ಚಾರ್ಜಸ್ ಹೆಡಿಂಗ್ ಹಾಕಿರಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅಗ್ರಿಗೇಟ್ ಟರ್ನ್ ಓವರ್ ನಾನು ನಿಮಗೆ ಗ್ರೂಪ್ನಾಗ ಅದನ್ನು ಪಿ ಡಿ ಎಫ್ ಹಾಕ್ಕೊಡ್ತೀನಿ ನನಗೆ ಯಾವ್ದ್ರದ್ದು ಜಿ ಎಸ್ ಟಿದು
ಜಿ ಎಸ್ ಟಿದು ಪ್ರಾಬ್ಲಮ್ಸ್ ಹಾಕ್ಬಿಡೋಣ ಎಲ್ಲರಿಗೂ. ಹಾಂ, ಗ್ರೂಪ್ ನಾಗ ಹಾಕಿ ನೋಡ್ರಿ, ತೆಗೀರಿ ಒನ್ ಬೈ ಒನ್ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ಐ ಸೆಂಟ್ ಇನ್ ದ ಗ್ರೂಪ್, ಗ್ರೂಪ್ ಒಳಗೆ ಸೆಂಡ್ ಮಾಡಿ ನೋಡ್ರಿ. ಬರ್ತೈತಿ ಬರ್ತೈತಿ. ಏ ಅದ್ರಾಗ ಪ್ರಾಬ್ಲಮ್ ನಂಬರ್ ಒನ್ ನಾ ಸಾಲ್ವ್ ಮಾಡ್ತೀನಿ, ಪ್ರಾಬ್ಲಮ್ ನಂಬರ್ ಟೂ ನೀವು ಸಾಲ್ವ್ ಮಾಡ್ಬೇಕು ಎಲ್ಲರು. ಎವ್ರಿ ಒನ್ ಶುಡ್ ಕಮ್ ಟು ದ ಪ್ರಾಬ್ಲಮ್ ನಂಬರ್ ಒನ್. ಓದ್ತಾ ಬರ್ತೀನಿ, ಸಿಂಪಲ್ ಆಗಿ ನೋಡ್ಕೊಂತ ಬರ್ರಿ. ನಾನೊಂದು ಇದ್ರಾಗ ವಿಡಿಯೋದಾಗ ಅಪ್ಲೋಡ್ ಮಾಡ್ಕೊಂಡಿರ್ತೀನಿ ನಾವು ಎರಡು ಇಮೇಜ್, ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನಾನು. ಓಕೆ, ವಿಡಿಯೋದಾಗ ಎರಡು ಅಥವಾ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲಿಸ್ಟ್ರೇಷನ್ ಒನ್, ಒನ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ ಒನ್ ಸಿಗ್ತಾ? ಸ್ವಲ್ಪ ಅವಸರ ಮಾಡಬೇಡ್ರಿ. ಫಸ್ಟ್ ವಾಟ್ ದೇ ಆರ್ ಗಿವನ್ ದಿಸ್ ಪ್ರಾಬ್ಲಮ್ ಅದನ್ನು ನೀಟಾಗಿ ಓದ್ತೀನಿ ನಾನು. ಏನಂತಂದ್ರೆ, ಶಂಕರ್ ಪಾಟೀಲ್ ಆ್ಯಂಡ್ ಕಂಪ್ನಿ ವಿಜಯಪುರ ಗಿವ್ಸ್ ಯು ದ ಫಾಲೋವಿಂಗ್ ಫಾರ್ ದ ಫೈನಾನ್ಸಿಯಲ್ ಇಯರ್ 2022-23. ಈಸ್ ಟೋಟಲ್ ಟರ್ನ್ ಓವರ್, ನೋಡ್ರಿ ಅವ್ನ ಟೋಟಲ್ ಟರ್ನ್ ಓವರ್ ಎಷ್ಟೈತೆ ಅಂದರೆ ಈಸ್ ರುಪೀಸ್ 1.5 crore. ಅಂದರೆ ಟೋಟಲ್ ಆಗಿರೋದು ಎಷ್ಟೈತೆ ಅವನಿಗೆ? 1.5 crore. ದ ಬ್ರೇಕ್ ಓಕೆ, ದ ಬ್ರೇಕ್ ಆಫ್ ದ ಟರ್ನ್ ಓವರ್ ಈಸ್ ಆಸ್ ಫಾಲೋಸ್. ಸಪ್ಲೈ ಟು ಮುಂಬೈ ಡೀಲರ್, ಮುಂಬೈ ಏನಂತ ನಮ್ಗೆ ಗೊತ್ತಾಗ್ಬಿಡ್ತೈತಿ. ಸಪ್ಲೈ ಟು ಮುಂಬೈ ಅಂತಂದ್ರೆ ಏನಂತ ಅರ್ಥ? ಓಕೆ ಸರಿ, ಒಂದು ವಿಷಯ ಹೇಳ್ತೀನಿ ಕೇಳ್ರಿ, ವೆರಿ ಇಂಪಾರ್ಟೆಂಟ್. ಜಿ ಎಸ್ ಟಿ ಲೆಕ್ಕ ಮಾಡೋ ಮುಂದೆ ಫರ್ ಯೂನಿಟ್ ವೈಸ್ ಕೊಟ್ರೆ, ಫರ್ ಏನಂತ ಕೊಟ್ರೆ, ಯೂನಿಟ್ ವೈಸ್ ಕೊಟ್ರೆ ಅದ್ರಾಗ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ. ಒಂದು ಇಲ್ಲ ಬ್ರಾಕೆಟ್ನಾಗ ಏನಂತ ಹೇಳಿರ್ಬೇಕು, ಎಕ್ಸೆಪ್ಟ್ ಜಿ ಎಸ್ ಟಿ ಅಂತ ಹೇಳಿರ್ಬೇಕು. ಈಗ ಅವ್ರು ಏನು ಹೇಳ್ಬಿಟ್ರು ಅಂತಂದ್ರೆ, ಈಸ್ ಟೋಟಲ್ ಟರ್ನ್ ಓವರ್, ಅಂದರೆ ಟೋಟಲ್ ಟರ್ನ್ ಓವರ್ ಅಂತಂದ್ರೆ ಟರ್ನ್ ಓವರ್ ಮಾಡೋ ಬಂದಾಗ ಯಾವಾಗಲೂ ಜಿ ಎಸ್ ಟಿ ಆ್ಯಡ್ ಮಾಡಿ ಅವ್ನು ಸೇಲ್ ಮಾಡಿರ್ತಾನೆ. ಯಾವಾಗಲೂ ಜಿ ಎಸ್ ಟಿ ಆ್ಯಡ್ ಮಾಡಿ ಸೇಲ್ ಮಾಡಿದ್ದ ಅಂತಂದ್ರೆ ನಾವು ಹೆಂಗೆ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದ್ದೆ ಲಾಸ್ಟ್ ಕ್ಲಾಸ್ನೇ ನಾನು, ಏನಂತಂದ್ರೆ ಈಗ ಒಂದು ಅಮೌಂಟ್ ಕೊಟ್ಟಾರ, ಈಗ ಸೇಲ್ ಅಮೌಂಟ್ ಕೊಟ್ಬಿಟ್ರೆ, ಈಗ ನಮಗೆ ಅವ್ರು ಅಮೌಂಟ್ ಕೊಟ್ಟಾರ ಅಂದ್ರೆ ಅದ್ರ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರುತ್ತೆ. ಯಾವಾಗಲೇ ಸೇಲ್ ಟರ್ನ್ ಓವರ್ ಅಮೌಂಟ್ ಕೊಟ್ಬಿಟ್ರೆ ಅಂತಂದ್ರೆ ಅದ್ರಾಗ ಏನು ಇನ್ಕ್ಲೂಡ್ ಆಗಿರುತ್ತೆ ಹೇಳ್ರಿ, ಜಿ ಎಸ್ ಟಿ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ರೇಟ್ ಎಷ್ಟು ಇರುತ್ತೆ ಅಂತ ತಿಳ್ಕೊಳ್ಳೋಣ, 18% ಅಂತ ತಿಳ್ಕೊಳ್ಳೋಣ. ಜಿ ಎಸ್ ಟಿ ರೇಟ್ ಎಷ್ಟೈತೆ ಅಂತ ಹಂಗಂದ್ರೆ ಅವ್ರು ಕೊಟ್ಟಂತ ಅಮೌಂಟ್ ಏನೈತಲ್ಲ ಅದು 1/18 ಸಮ. ಹೆಂಗೆ 1/18 ಸಮ ಅಂದ್ರೆ, ಸಪ್ಲೈ ಅಮೌಂಟ್ 100 ಆದ್ರೆ 18% ಏನೇಳ್ರಿ, ಹಂಗಂದ್ರೆ ಅದು ಈಕ್ವಲ್ ಟು ಎಷ್ಟಕ್ಕಂತ ಸಮ? ಇಂಟು 100 ಮಾಡಿದ್ರೆ ನಮ್ಗೆ ಸಪ್ಲೈ ಸಿಗ್ತೈತಿ. ಇಂಟು 100 ಮಾಡಿದ್ರೆ ಏನು ಸಿಗ್ತೈತಿ? ಸಪ್ಲೈ ಸಿಗ್ತೈತಿ. ಇಂಟು 18 ಮಾಡಿದ್ರೆ ನಮ್ಗೆ ಜಿ ಎಸ್ ಟಿ ಸಿಗ್ತೈತಿ. ಇಂಟು ನೋಡ್ರಿಪ್ಪ, ಇದು 1/18 ಯಾಕೆ ಸಮ ಐತೆ ಅಂತ ಗೊತ್ತಾಗ್ತ ಎಲ್ಲರಿಗೂ. ಇಂಟು 100 ಮಾಡಿದ್ರೆ ನಮ್ಗೆ ಏನು ಸಿಗ್ತೈತಿ? ಸಪ್ಲೈ. ನೆನಪಿಟ್ಕೊಳ್ರಿ, ಟೋಟಲ್ ವ್ಯಾಲ್ಯೂ ಹೆಂಗೆ ಸಿಗ್ತೈತೆ ಅಂದ್ರೆ, ನಿಮಗೆ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ಲಸ್ ಜಿ ಎಸ್ ಟಿ ಸೇರಿ ನಮಗೆ ಟೋಟಲ್ ವ್ಯಾಲ್ಯೂ ಸಿಕ್ಕಿರುತ್ತೆ. ಅಲ್ಲಿ ಏನು ಸಿಕ್ಕಿರುತ್ತೆ? ಟೋಟಲ್ ವ್ಯಾಲ್ಯೂ ಸಿಕ್ಕಿರುತ್ತೆ. ಹಂಗಂದ್ರೆ ಆ ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ 100+18 ಯಾಕೆ ಅಂತ ಗೊತ್ತಾಗ್ತ ಎಲ್ಲರಿಗೂ? 100+18 ಯಾಕಂತ ಗೊತ್ತಾಗ್ತಲ್ಲ, ಅದು 118 ಸಮ. ಇಂಟು 100 ಮಾಡಿದ್ರೆ ನಮಗೆ ಸಪ್ಲೈ ಸಿಗ್ತೈತಿ. ಇಂಟು 18 ಮಾಡಿದ್ರೆ ನಮ್ಗೆ ಏನು ಸಿಗ್ತೈತೆ ಹೇಳ್ರಿ? ಜಿ ಎಸ್ ಟಿ ಸಿಗ್ತದೆ. ಅಲ್ಲಿ ಏನು ಕಂಡುಹಿಡಿಯಬೇಕಾಗಿರ್ತೈತೆ ಅದನ್ನ ಕ್ಯಾಲ್ಕುಲೇಟರ್ ವೈಸ್ ಮಾಡೋಣ ಅಂತ ಎಲ್ಲರು. ಓಕೆ, ಮುಂದೆ ಐತೈತಿ ಹೋದ್ರಿ. ಮುಂದೆ ಏ ಸಪ್ಲೈ ಟು ಮುಂಬೈ, ಇಲ್ಲಿ ಯಾವ ಜಿ ಎಸ್ ಟಿ ಬರ್ತೈತೆ ಹೇಳ್ರಿ? ಈ ಮೂರು ಟೈಪ್ ಜಿ ಎಸ್ ಟಿ ಐತಿ, CGST, IGST ಅಪ್ಲೈ ಆಗಿದೆ. CGST, SGST ಅಪ್ಲೈ ಆಗೋದು ಇಂಟ್ರಾ ಸ್ಟೇಟ್ ಇಲ್ಲಿ ಬರ್ತದೆ ನೋಡ್ರಿ. ಇಂಟ್ರಾ ಸ್ಟೇಟ್, ಇಂಟರ್ ಸ್ಟೇಟ್ಗೆ ಏನು ಅಪ್ಲೈ ಆಗತ್ತೆ ಹೇಳ್ರಿ? IGST. ಆ ಒಂದೇ ವಿಚಾರ ಶಂಕರ್ ಎನ್ ಪಾಟೀಲ್ ವಿಜಯಪುರ ಅಂತ ಹೇಳಿದ್ರು. ವಿಜಯಪುರ ಅಂತಂದ್ರೆ ಎಲ್ಲಿ ಬರ್ತೈತಿ? ವಿಜಯಪುರ ಅಂತ, ವಿಜಯಪುರ ಅಂತ ಹೇಳ್ಯಾರ ಅವ್ರು. ಆ್ಯಕ್ಚುಲಿ ವಿಜಯಪುರ ಎಲ್ಲಿ ಬರ್ತೈತಿ? ಕರ್ನಾಟಕದ ಬರ್ತೈತಿ. ಅವ ಮುಂಬೈ ಸಪ್ಲೈ ಮಾಡಂದ್ರೆ ಯಾವ ಟ್ಯಾಕ್ಸ್ ಬರುತ್ತೆ ಹೇಳ್ರಿ ಅಲ್ಲಿ? IGST. ಮುಂದೆ ಹೋದ್ರಿ, ಏನೈತಿ? ಸಪ್ಲೈ ಟು ಮಿಸ್ಟರ್ ಎ ಆಫ್ ಬೆಂಗಳೂರು. ಓಕೆ, ಇಲ್ಲೇ ಇಂಟ್ರಾ ಸ್ಟೇಟ್ ಬರ್ತೈತಿ. ಇದು ಇಂಟ್ರಾ ಸ್ಟೇಟ್, ಮ್ಯಾಗಲ್ದು ಇಂಟರ್ ಸ್ಟೇಟ್. ನಾ ಹೇಳಲ್ಲ ಇಂಟರ್ ಮತ್ತೆ ಇನ್ನೊಂದು ಯಾವ್ದು ಇಂಟ್ರಾ. ಮುಂದೆ ಹೋದ್ರಿ, ಎಕ್ಸ್ಪೋರ್ಟ್ ಟು ಬ್ರೆಜಿಲ್ ಏನಂತ ಹೇಳ್ರ? ನಿಲ್ ಟ್ಯಾಕ್ಸ್, ಅಂದ್ರೆ ಅದ್ರ ಟ್ಯಾಕ್ಸ್ ಇಲ್ಲ ಇಲ್ಲ ಅಂತ. ಹೌದಾ, ಎಕ್ಸ್ಪೋರ್ಟ್ ಎಲ್ಲವೂ ಏನಕ್ಕವ ಅಂತಂದ್ರೆ ಇಂಟರ್. ಎಕ್ಸ್ಪೋರ್ಟ್ ಎಲ್ಲ ಏನಂತ ಕರಿತೀವಿ ನಾವು? ಇಂಟರ್ ಸ್ಟೇಟ್ ಸಪ್ಲೈ ಅಂತಾನೆ ಕರಿತೀವಿ ಎಕ್ಸ್ಪೋರ್ಟ್ಗೆಲ್ಲ, ಔಟ್ ಆಫ್ ದ ಕಂಟ್ರಿ. ಮುಂದೆ ಹೋದ್ರಿ, ಟ್ರಾನ್ಸ್ಪೋರ್ಟ್ ಎಲ್ಲಿಗೆ ಅಂತ ಹೇಳೋರು? ಧಾರವಾಡ ಬ್ರಾಂಚು. ಇದಕ್ಕೆ ನಾವು ಏನಂತಂದ್ರೆ ಜಿ ಎಸ್ ಟಿ ಅಪ್ಲೈ ಮಾಡಿರಂಗಿಲ್ಲ, ಯಾಕಂದ್ರೆ ಸೇಲ್ ಅಲ್ಲದು. ದಟ್ ಈಸ್ ನಾಟ್ ಸೇಲ್, ದಟ್ ಈಸ್ ಏನದು? ಟ್ರಾನ್ಸ್ಫರ್. ಮುಂದೆ ಹೋದ್ರಿ, ಏನೈತಿ? ಇನ್ವರ್ಡ್ ಸಪ್ಲೈ ಆನ್ ವಿಚ್ ಜಿ ಎಸ್ ಟಿ ಇಸ್ ಪೇಬಲ್ ಆನ್ ರಿವರ್ಸ್ ಚಾರ್ಜ್. ಏನಂತ ಹೇಳೋಣ, ನಾನು ನಿಮ್ಗೆ ಒಂದು ಮಾತು ಹೇಳಿದೆ, ರಿವರ್ಸ್ ಚಾರ್ಜ್ ಬೇಸತ್ತು ಯಾವತ್ತೂ ಪ್ರಾಬ್ಲಮ್ ತಗೋಬಾರ್ದು.
ಇನ್ ಮುಂದೆ ಯಾವ ಪ್ರಾಬ್ಲಮ್ ಮಾಡಲಿ ನಾವು ಒಟ್ಟು ಯಾವತ್ತೂ ಏನು ಮಾಡಲ್ಲ ಜಿ ಎಸ್ ಟಿ ತಗೊಳಲ್ಲ ಅದನ್ನ ಹೇಳ್ರಿ ರಿವರ್ಸ್ ಚಾರ್ಜ್ ಬೇಸಸ್ನ ಯಾವತ್ತೂ ತಗೋಬಾರ್ದು ಅಂಡರ್ಸ್ಟ್ಯಾಂಡ್ ಆಯ್ತಾ ಮುಂದೆ ಹೋದ್ರೆ ಏನೈತಿ ಅದಾದ್ಮೇಲೆ ಇನ್ ಎಡಿಷನ್ ಸಪ್ಲೈ ಆಫ್ ಎಕ್ಸಂಪ್ಟೆಡ್ ಗೂಡ್ಸ್ ತಗೊಳ್ರಿ ಎಕ್ಸಂಪ್ಟೆಡ್ ಗೂಡ್ಸ್ ತಗೊಳ್ರಿ ಬಟ್ ಅದ್ರ ಮೇಲೆ ಏನಾಗಿರಂಗಿಲ್ಲ ಹೇಳ್ರಿ ಜಿ ಎಸ್ ಟಿ ಇರಲ್ಲ ಜಿ ಎಸ್ ಟಿ ಲೆಕ್ಕ ಮಾಡೋಂಥ ಅವಶ್ಯಕತೆ ಇಲ್ಲ ಅರ್ಥಾತ್ ನಾನು ಹೇಳ್ತಿರೋದು ಮುಂದೆ ಹೋದ್ರಿ ಏನಂತ ಹೇಳ್ತಾ ಗೊತ್ತಾ ಅಸ್ಯೂಮ್ ದಟ್ ಜಿ ಎಸ್ ಟಿ ಎಷ್ಟು ಎಷ್ಟು ಪರ್ಸೆಂಟ್ ಹೇಳೋಣ 18% ಜಿ ಎಸ್ ಟಿ ಅಂತ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಸಪ್ಲೈ ನೋಡಿ ಹೇಳ್ಬಿಟ್ಟವ ಏನಂತ ಹೇಳ್ಬಿಟ್ಟು ಗೊತ್ತಾನೆ ಪ್ರಾಬ್ಲಮ್ನಾಗೆ ಹೇಳೋಣ ಏನಂತ ಜಿ ಎಸ್ ಟಿ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಸಪ್ಲೈ ಅಂದ್ರೆ ಆಲ್ರೆಡಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗ್ಬಿಟ್ಟದೆ ಅದ್ರಾಗ ಅಂಡರ್ಸ್ಟ್ಯಾಂಡ್ ಆಯ್ತಾ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿತ್ತು ಅಂದ್ರೆ ಅದನ್ನ ಏನು ಮಾಡ್ಬೇಕು ನಾವೀಗ ತಕೋಬೇಕು ಅಗ್ರಿಗೇಟ್ ಟರ್ನ್ಓವರ್ನ ಲೆಕ್ಕ ಮಾಡ್ಬೇಕಂದ್ರೆ ಅದ್ರಾಗ ಜಿ ಎಸ್ ಟಿ ಇರಬಾರ್ದು ಅಗ್ರಿಗೇಟ್ ಟರ್ನ್ಓವರ್ನ ಲೆಕ್ಕ ಮಾಡ್ಬೇಕಂದ್ರೆ ಏನು ಇರಬಾರ್ದು ಅದ್ರಾಗ ಜಿ ಎಸ್ ಟಿ ಇರಬಾರ್ದು ಓಕೆ ಮುಂದೆ ಏನೈತಿ ಹೋದ್ರಿ ಕ್ಯಾಲ್ಕುಲೇಟ್ ದ ಏನಂತ ಹೇಳೋಣ ಅಗ್ರಿಗೇಟ್ ಟರ್ನ್ಓವರ್ ಅಂತ ಹೇಳ್ತಾನ ಹೆಡಿಂಗ್ ಹಾಕಿರಿ ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ಓವರ್ ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ಓವರ್ ಸಿಂಪಲ್ ಆಗಿ ಹಾಕಿರಿ ನಂದು ಡಸ್ಟರ್ ಇಲ್ಲಿ ಕೇಳ್ರಿ ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ಓವರ್ ಆಫ್ ಯಾರು ನೋಡ್ರಿ ಅಗ್ರಿಗೇಟ್ ಟರ್ನ್ಓವರ್ ಮಿಸ್ಟರ್ ಹೆಸರು ಹೇಳ್ರಿ ನೋಡೋಣ ಶಂಕರ್ ಪಾಟೀಲ್ ಆ್ಯಂಡ್ ಏನಂತ ಹೇಳಿ ಕಂಪ್ನಿ ಆಫ್ ಎಲ್ಲಿದದ ಬಿಜಾಪುರ ಓಕೆ ಕೆಳಗೆ ಫಾರ್ ದ ಫೈನಾನ್ಸಿಯಲ್ ಇಯರ್ 2022 ಮತ್ತೆ ಇನ್ನೊಂದು ಯಾವ್ದು 23 ನಮ್ಗೆ ಸದ್ಯಕ್ಕೆ ಅಪ್ಲೈ ಆಗ್ತಿರೋದು ಅದು 23 22 23 ಅರ್ಥಾತ ಪರ್ಟಿಕ್ಯುಲರ್ ಒಂದು ಅಮೌಂಟ್ ಕಾಲಮ್ ಮಾಡಿ ಸಾಕು ಪರ್ಟಿಕ್ಯುಲರ್ ಒಂದು ಅಮೌಂಟ್ ಕಾಲಮ್ ಒನ್ ಬೈ ಒನ್ ಪ್ರಾಬ್ಲಮ್ನಾಗ ಒಂದು ಎಲ್ಲರೂ ಪ್ರಾಬ್ಲಮ್ನೇ ನೋಡ್ಕಿರಿ ನಾನು ವಿಡಿಯೋದಾಗ ಒಂದು ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಅಟ್ಯಾಚ್ ಮಾಡಿರ್ತೇನೆ ಇದನ್ನ ಪ್ರಾಬ್ಲಮ್ ಓಕೆ ಎರಡು ಪ್ರಾಬ್ಲಮ್ ಅಟ್ಯಾಚ್ ಮಾಡಿರ್ತೇನೆ ಸ್ಟಾರ್ಟ್ ಮಾಡ್ಕೊಂತ ಹೋಗೋಣ ಒಂದೇದ ಅಲ್ಲಿ ಸಪ್ಲೈ ಟು ಮುಂಬೈ ಡೀಲರ್ ಬರ್ಕೊಳ್ರಿ ಸಪ್ಲೈ ಟು ಮುಂಬೈ ಡೀಲರ್ ಬರ್ದಂತ ಕೊಡಿ ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಇದ್ರಾಗ ಸಪ್ಲೈ ಟು ಮುಂಬೈ ಅಂತಂದ್ರೆ ಇಂಟರ್ಸ್ಟೇಟ್ ಅದು ಗೊತ್ತಲ್ರಿ ಆಲ್ರೆಡಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗೈತೆ ಅಂತ ಹೇಳಿರಲಿಲ್ಲ ಅವರು ನಾವು ಅಗ್ರಿಗೇಟ್ ಟರ್ನ್ಓವರ್ ಮಾಡೋಮಂತ ಜಿ ಎಸ್ ಟಿ ಇನ್ಕ್ಲೂಡ್ ಮಾಡಬಾರ್ದು ಏನ್ ಮಾಡ್ಕೋಬೇಕು ಲೆಸ್ ಮಾಡ್ಕೊಂಡು ಬರೀ ಸಪ್ಲೈ ಎಷ್ಟ ಬರೀಬೇಕು ನಾವು ನಾವೆಲ್ಲ ಬರ್ದಿನಲ್ಲ ಸಪ್ಲೈ ಎಷ್ಟ ಬರೀಬೇಕು ಜಿ ಎಸ್ ಟಿ ಬರಬಾರ್ದು ಹೆಂಗ್ ಲೆಕ್ಕ ಮಾಡ್ತೇವೆ ಅಂತಂದ್ರೆ ನಾವು ಈಗ ಅವ್ರು ಕೊಟ್ಟಂತ ಅಮೌಂಟ್ ಎಷ್ಟು ಅದು 20 ಲಕ್ಷ ಡಿವೈಡೆಡ್ ಬೈ 118 ಇಂಟು 100 ಯಾಕೆ ಮಾಡಿದೆ ಅಂತ ಗೊತ್ತಾಗಲ್ಲ ಸಪ್ಲೈ 100 ಜಿ ಎಸ್ ಟಿ 18 ಎಷ್ಟಾಗತ್ತೆ 16,90,900 ಎಷ್ಟಪ್ಪಿ 15 ನೆಕ್ಸ್ಟ್ ಒಂದು ಸಪ್ಲೈ ಟು ಎಲ್ಲಿಗೆ ಮಿಸ್ಟರ್ ಎ ಆಫ್ ಎಲ್ಲಿ ಬೆಂಗಳೂರು ಮಿಸ್ಟರ್ ಎ ಆಫ್ ಬೆಂಗಳೂರು ಅದು ಅದರಾಗ ಇನ್ಕ್ಲೂಡ್ ಆಗೈತಿ 12 ಲಕ್ಷ ಡಿವೈಡೆಡ್ ಬೈ 12 ಲಕ್ಷ ಅದ ರೂಪಾಯಿ ಎಸ್ ಸಾರಿ 20 ಲಕ್ಷ ಇದು ಎಷ್ಟೈತಿ ಇದು 12 ಕೋಟಿ ಇರೋದ್ರಿಂದ ಓಕೆ ಮಾತಾಡಂಗಿಲ್ಲ ಏ ಹೇಳ ಹತ್ತಕತ್ತೆ 12 ಕೋಟಿ ಡಿವೈಡೆಡ್ ಬೈ 118 ಇಂಟು 18 ಅಲ್ಲ ಇಂಟು ಏನು 100 ಎಷ್ಟಾಗತ್ತೆ ಹೇಳ್ರಿ ಎಷ್ಟಾಗ್ತ 10,16,94,915 ಅರ್ಥ ಆಗೈತೆ ಎಲ್ಲರಿಗೆ ನೆಕ್ಸ್ಟ್ ಒಂದು ಎಕ್ಸ್ಪೋರ್ಟ್ ಟು ಬ್ರೆಜಿಲ್ ಬ್ರ್ಯಾಕೆಟ್ನಾಗ ನೀಲ್ ಟ್ಯಾಕ್ಸ್ ಕೊಡೋಣ ಎಷ್ಟು ಹೇಳ್ರಿ ಅದು
80 lakh ಯಾಕ ನಾನು ಡೈರೆಕ್ಟ್ ತಗೊಂಡ್ ಹೇಳ್ರಿ ನೋಡಣ ಏನಂತ ಕೊಟ್ಟಾನ ಬ್ರಾಕೆಟ್ ಆಗ ನೀಲ್ ಟ್ಯಾಕ್ಸ್ ಅಂದ್ರೆ ಅದ್ರ ಟ್ಯಾಕ್ಸ್ ಇಲ್ಲ ಹಂಗಂದ್ರೆ ಟೋಟಲ್ ಅಮೌಂಟ್ ಅದ ಅಂತ ಅರ್ಥ ಈಗ ಎಕ್ಸ್ಪೋರ್ಟ್ ಟು ಬ್ರೆಜಿಲ್ ಬ್ರಾಕೆಟ್ ಆಗ ಏನ್ ಹೇಳನವ ನೀಲ್ ಟ್ಯಾಕ್ಸ್ ಅಂದ್ರೆ ಅದ್ರಾಗ ಟ್ಯಾಕ್ಸ್ ಇಲ್ಲ ಡೈರೆಕ್ಟ್ ತಗೊಂಡ್ರಿ ಅಂತ ಹೇಳಿ ಸಂತೋಷ್ ಡೌಟ್ ಐತಾ ಆಕಾಶ್ ಹೇಳ್ರಿ ಹೇಳ್ತೇನೆ ನಾನು ಓಕೆ ಮುಂದೆ ಏನೈತೆ ಓದ್ರಿ ಎಕ್ಸ್ಪೋರ್ಟ್ ಆತ ಟ್ರಾನ್ಸ್ಪೋರ್ಟ್ ಎಲ್ಲಿಗೆ ಧಾರವಾಡ ಬ್ರಾಂಚ್ ಡಿಡಬ್ಲ್ಯೂಡಿ ಬ್ರಾಂಚ್ ಅಂತ ಬರ್ತೀವಿ ನಾನು ಧಾರವಾಡ ಬ್ರಾಂಚ್ ಎ ಧಾರವಾಡ ಬ್ರಾಂಚ್ ಗೆ ಕಳಿಸಿದಂತ ಅಮೌಂಟ್ 1 ಕ್ರೋರ್ ಐತೆ ನೋಡಿ ಅದು ಎಷ್ಟು ಐತೆ ಅಂತ ಅದು 1 ಕ್ರೋರ್ ಐತೆ ಅದು ಆಕ್ಚುಲಿ ಇಟ್ಸ್ ಕ್ಲಿಯರ್ ಆ ಮುಂದೆ ಓದ್ರಿ ಯಾವ ರೀತಿ ಇನ್ವರ್ಡ್ ಸಪ್ಲೈ ಆನ್ ವಿಚ್ ಜಿಎಸ್ಟಿ ಏನು ಅಂತ ಹೇಳಾ ಜಿಎಸ್ಟಿ ಇಸ್ ಪೇಬಲ್ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್ ನಾನು ಹೇಳ್ತಾ ಇಲ್ಲ ರಿವರ್ಸ್ ಚಾರ್ಜ್ ಬೇಸಿಸ್ ಇತ್ತಂದ್ರೆ ಲೆಕ್ಕದ ತಗೋಬಾರ್ದು ಅದನ್ನ ಕೈ ಬಿಟ್ಬಿಡ್ರಿ ರಿವರ್ಸ್ ಚಾರ್ಜ್ ಬೇಸಿಸ್ ಐತಲ್ಲ ಅದನ್ನ ಕೈ ಬಿಟ್ರೆ ಹಾಗಾಗಿ ಇನ್ ಎಡಿಷನ್ ಸಪ್ಲೈ ಆಫ್ ಇನ್ನೊಂದು ಯಾರು ಅಂತ ಹೇಳ ಎಕ್ಸಂಪ್ಟೆಡ್ ಎಕ್ಸಂಪ್ಟೆಡ್ ಗೂಡ್ಸ್ ಸೊ ಎಕ್ಸಂಪ್ಟೆಡ್ ಗೂಡ್ಸ್ ಎಷ್ಟು ಐತೆ ಪ್ರಿ ಅಮೌಂಟ್ ಅದು 5 ಲಕ್ಷ ಅದನ್ನ ಡೈರೆಕ್ಟ್ ಬರೆಕ್ತೀನಿ ಯಾಕೆ ಜಿಎಸ್ಟಿ ಕಂಡಿಡಿಯಲಿಲ್ಲ ನಾನು ಜಿಎಸ್ಟಿ ಯಾಕೆ ಕ್ಲಾಸ್ ಮಾಡಿಲ್ಲ ಹೆಸರು ಹೇಳ್ತತಲ್ಲ ಎಕ್ಸಂಪ್ಟೆಡ್ ಗೂಡ್ಸ್ ಅಂದ್ರೆ ಏನು ಅದರ ಟ್ಯಾಕ್ಸ್ ಇರಲ್ಲ ಅಂತ ಇಟ್ಸ್ ಎಕ್ಸಂಪ್ಟೆಡ್ ಫ್ರಮ್ ಏನು ಅಂತ ಹೇಳಿರ್ತ ಟ್ಯಾಕ್ಸ್ ಇಸ್ ಎಕ್ಸಂಪ್ಟೆಡ್ ಅಂತ ಅರ್ಥ ಈಗ ಟೋಟಲ್ ಮಾಡ್ರಿ ದಿಸ್ ಇಸ್ ಅಗ್ರಿಗೇಟ್ ಟರ್ನ್ಓವರ್ ದಿಸ್ ಇಸ್ ಕಾಲ್ಡ್ ಅಗ್ರಿಗೇಟ್ ಟರ್ನ್ಓವರ್ ಅಗ್ರಿಗೇಟ್ ಟರ್ನ್ಓವರ್ ಎಷ್ಟು ಬರುತ್ತೆ ನೋಡಿ ಲೆಕ್ಕ ಹಾಕ್ರಿ ಹಾ ಎಷ್ಟು ಬಂತು ಓಕೆ ಕಂಪಲ್ಸರಿ ಎರಡು ನೋಟ್ ಬರಿತೀನಿ ನಾನು ಏನು ಎರಡು ನೋಟ್ ಬರ್ತೀನಿ ಅಂತಂದ್ರೆ ನಿಮಗೆ ಗೊತ್ತಿರಂಗ ಇದ್ರ ಮೇಲೆ ಎರಡರ ಮೇಲೆ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮಾಡಿದೆ ಇದನ್ನು 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 ಯಾಕೆ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮಾಡಿಲ್ಲ ಅಂದ್ರೆ ಇಟ್ ಇಟ್ ಡಸಂಟ್ ಅಂದ್ರೆ ದೀಸ್ ಆರ್ ನಾಟ್ ಇನ್ಕ್ಲೂಡೆಡ್ ಏನಂತ ಹೇಳಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರಲ್ಲ ಒಂದ್ ಥಿಂಕ್ ಇನ್ನೊಂದು ಥಿಂಕ್ ಬಿಟ್ಟನಲ್ಲ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತೇಳಿ ಅದನ್ನ ನಾವು ಅಗ್ರಿಗೇಟ್ ಟರ್ನ್ ಓವರ್ನ ಲೆಕ್ಕ ಮಾಡೋ ಹೊತ್ತಿನಾಗ ಕನ್ಸಿಡರ್ ಮಾಡಬಾರ್ದು ಅಂತೇಳಿ ಎರಡು ನೋಟ್ ಬರಿಬೇಕು ನೀವು ಕಂಪಲ್ಸರಿ ಯಾವ ಐಟಮ್ನ ನೀವು ಬಿಟ್ಟಿರ್ತೀರಿ ಈ ಜಿ ಎಸ್ ಟಿ ಒಳಗೆ ಹೇಳತ್ತೇನೆ ಕೇಳ್ರಿ ಪ್ರಾಬ್ಲಮ್ ಮಾಡೋಮಂದ್ರೆ ನೀವು ಯಾವ ಐಟಮ್ ಬಿಟ್ಟಿರ್ತೀರಿ ನೀವು ಯಾವ ಐಟಮ್ನ ಎಕ್ಸೆಪ್ಟ್ ಮಾಡಿರ್ತೀರಿ ಅಥವಾ ಯಾವ ಐಟಮ್ನ ನೀವು ಹಂಗೆ ಡೈರೆಕ್ಟ್ ತೊಗೊಂಡಿರ್ತೀರಿ ಅದ್ರ ಬಗ್ಗೆ ನೋಟ್ಗಳನ್ನ ಬರೀರಿ ಅಂದರೆ ನಿಮ್ಮದು ಪರಿಪೂರ್ಣ ಆನ್ಸರ್ ಆಗತ್ತೆ ಯಾಕಂದ್ರೆ ಪ್ರಾಬ್ಲಮ್ಗಳು ಭಾಳ ಸಣ್ಣ ಹೋದವು ಬಟ್ ಯೋಚನೆ ಮಾಡಿ ಬೇರೆ ಹೋದವು ಅರ್ಥ ತಾನೇ ಹೇಳ್ತಿರೋದು ಸೊ ಅದಕ್ಕೆ ಬರ್ಕೊಳ್ರಿ ನೋಟ್ ನಂಬರ್ ಒನ್ ನೋಟ್ ನಂಬರ್ ಒನ್ ಎಕ್ಸ್ಪೋರ್ಟ್ ಟು ಬ್ರೆಜಿಲ್ ಎಕ್ಸ್ಪೋರ್ಟ್ ಟು ಬ್ರೆಜಿಲ್ ಕಮ ಟ್ರಾನ್ಸ್ಪೋರ್ಟ್ ಟು ಧಾರವಾಡ ಬ್ರಾಂಚ್ ಕಮ ಹಾಕಿದ್ರೆ ಟ್ರಾನ್ಸ್ಪೋರ್ಟ್ ಇಲ್ಲಿಗೆ ಧಾರವಾಡ ಬ್ರಾಂಚ್ ನೆಕ್ಸ್ಟ್ ಆ್ಯಂಡ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ GST are not included in the GST. Erane note. Supply on reverse charge basis. Supply on reverse charge basis is not included in the aggregate turnover. Nansal heli? Supply on reverse charge basis. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ನನಗೆ ರಿವರ್ಸ್ ಚಾರ್ಜ್ ಬೇಸಸ್ ಅಂದ್ರೆ ಏನಂತ ಗೊತ್ತಾಯ್ತಲ್ಲ ಇಲ್ಲೇ ಯಾವಾಗ್ಲಿ ಜಿ ಎಸ್ ಟಿ ಕಟ್ಬೇಕಾದ್ರೆ ಯಾರು ಸಪ್ಲೈ ಮಾಡ್ದವ ಇವ ಯಾರು ಶಂಕರ್ ಕಟ್ಬೇಕಾಗಿರ್ತಿ ಬಟ್ ಅಲ್ಲಿ ಶಂಕರ್ ಕಟ್ಟಿರಂಗಿಲ್ಲ ಯಾರು ರಿಸೀವ್ ಮಾಡಿರ್ತಾರಲ್ಲ ಅವ್ರು ಕೊಟ್ಟಿರ್ತಾರ
ಅದಕ್ಕೋಸ್ಕರ ಅಂತ ಪ್ರಾಬ್ಲಮ್ ಅಂತ ಐಟಮ್ನ ನಾವು ಅಗ್ರಿಗೇಟ್ ಟರ್ನ್ ಓವರ್ನಾಗ ಇನ್ಕ್ಲೂಡ್ ಮಾಡಕ್ ಬರಲ್ಲ. ಅದಕ್ಕೆ ಸಪ್ಲೈ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್ ಇಸ್ ನಾಟ್ ಕನ್ಸಿಡರ್ಡ್ ಫಾರ್ ಅಗ್ರಿಗೇಟ್ ಟರ್ನ್ ಓವರ್. ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಬರಿಬೋದು ನೀವು. ಸೊ ದೀಸ್ ಆರ್ ದ ಟೂ ನೋಟ್ಸ್. ಈಗ ನಾನು ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಪ್ರಾಬ್ಲಮ್ ನಂಬರ್ ಟೂ ನೀವು ಮಾಡಿ, ಟ್ರೈ ಟು ಡೂ ಫಾಸ್ಟ್. ಪ್ರಾಬ್ಲಮ್ ನಂಬರ್ ಟೂ ನೀವು ಮಾಡಿರಿ ಫಾಸ್ಟ್ ಆಗಲಿ. ಓಕೆ, ಪ್ರಾಬ್ಲಮ್ ನಂಬರ್ ಟೂ ಒಳಗೆ ಏನು ಹೇಳ್ಯಾರ ಒಂದು ನಿಮಿಷ ಹೇಳಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಕೇಳಿ. ಪ್ರಾಬ್ಲಮ್ ನಂಬರ್ ಟೂ, ಜನಾರ್ದನ್ ಲಿಮಿಟೆಡ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಗಿವ್ಸ್ ಯೂಸ್ ದ ಫಾಲೋವಿಂಗ್ ಫಾರ್ ದ ಅಸೆಸ್ಮೆಂಟ್ ದ ಫೈನಾನ್ಸಿಯಲ್ ಇಯರ್ 2022-23. ಒಂದೇದು ಇಂಟರ್ ಸ್ಟೇಟ್ ಸಪ್ಲೈ ಡೈರೆಕ್ಟ್ ತಗೊಳ್ರಿ. ಬ್ರಕೆಟ್ನಾಗ ಏನು ಹೇಳಿಲ್ಲವ ಏನಂತ ಹೇಳ, ಜಿ ಎಸ್ ಟಿ ಇನ್ಕ್ಲೂಡ್ ಆಗೈತೆ ಅಂತ ಹೇಳ್ಯಾನ ಇಲ್ಲ. ಯಾವ್ಯಾವ ನೋಡ್ರಿ ಇಂಟ್ರಾ ಸ್ಟೇಟ್ ಸಪ್ಲೈ ಒಳಗೆ ಬ್ರಕೆಟ್ನಾಗ ಏನು ಕೊಟ್ಟು ಹೇಳ್ರಿ, ಜಿ ಎಸ್ ಟಿ 12% ಇನ್ಕ್ಲೂಡ್ ಅಂತ ಕೊಟ್ಬಿಟ್ಟ. 12% ಇನ್ಕ್ಲೂಡ್ ಆಗೈತೆ ಅಂತಾರೆ. ನಾವು 12% ಏನು ಮಾಡ್ಬೇಕಾದ್ರೆ ಈಗ ಲೆಸ್ ಮಾಡಿ ಬರಿಬೇಕು. ಅದು ಹೆಂಗೆ ಲೆಕ್ಕ ಮಾಡೋಣ ಅಂತ ಹೇಳ್ತೇನೆ. ಸೌಂಡ್ ಸರ್ವಿಸ್ ಸಪ್ಲೈ ಜಿ ಎಸ್ ಟಿ ಇನ್ಕ್ಲೂಡೆಡ್ ಅಂತ ಹೇಳ್ತಾನೆ. ಸೊ ಸೌಂಡ್ ಸರ್ವಿಸ್ ಸಪ್ಲೈ ಅಂತಂದ್ರೆ ಸೌಂಡ್ ಅಂದರೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ. ಯಾವಾಗಲೂ ನೆನ್ಪಿಟ್ಕೊಳ್ರಿ, ಅವ್ರು ಕೊಳ್ಳಿ ಪ್ರಾಬ್ಲಮ್ನಾಗ ಕೊಡದೇ ಇರಲಿ, ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ 18% ಜಿ ಎಸ್ ಟಿ ಇರ್ತೈತಿ. ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಇರತ್ತೆ? ಇವನ್ ಇನ್ ದ ಲಾಸ್ಟ್ ಕ್ಲಾಸ್ ನಾನು ನಿಮ್ಗೆ ಅದನ್ನ ಹೇಳ್ಕೊಟ್ಟಿದ್ದೆ ಏನಂತ, 18% ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರ್ತೈತೆ ಅದ್ರಾಗ ಅಂತಂದೇಳಿ. ಎದ್ರಾಗ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ನಿಮ್ಮ ಫೋನ್ ತೊಗೊಂತೀರಿ ಅಂತ 9% ಹಾಕಿರ್ತಾರೆ ಅವರು. ಸೊ ಆ ಥರ ನೋಡೋಣ. ಇನ್ವರ್ಟ್ ಸಪ್ಲೈ ಆನ್ ವಿಚ್ ಜಿ ಎಸ್ ಟಿ ಇಸ್ ಪೇಬಲ್ ಆನ್ ರಿವರ್ಸ್ ಚಾರ್ಜ್ ಬೇಸಸ್. ತೊಗೋಬೇಕಾಡ್ದು ತೊಗೋಬಾರ್ದು, ಕೈ ಬಿಟ್ಬಿಡೋದು. ಎಕ್ಸಂಪ್ಟೆಡ್ ಸಪ್ಲೈ ತೊಗೋಬೇಕು, ಜೀರೋ ರೇಟೆಡ್ ಸಪ್ಲೈ ತೊಗೋಬೇಕು, ಇವನ್ನೆಲ್ಲ ತೊಗೋಬೇಕು. ಎದ್ರ ಬಿಟ್ಟು ಹೇಳ್ರಿ, ರಿವರ್ಸ್ ಚಾರ್ಜ್ ಬಿಟ್ಟು ಉಳಿದಿದ್ದೆಲ್ಲ ತೊಗೋಬೇಕು ಅಂತ ಅರ್ಥ. ಹಂಗಂದ್ರೆ ಹಾಕ್ರಿ ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಏನಂತ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ಮಿಸ್ಟರ್ ಯಾರು ನೋಡ್ರಿ, ಮಂಜುನಾಥ್ ಸಾರಿ ಜನಾರ್ದನ್. ವಾರ್ತೆ ಒಂದೇದ ಇಂಟರ್ ಸ್ಟೇಟ್ ಸಪ್ಲೈ $60 lakh. ಇದ್ರಾಗ ಜಿ ಎಸ್ ಟಿ ಇನ್ಕ್ಲೂಡ್ ಆಗೈತಿ ಹಿಂಗೇನು ಹೇಳಿಲ್ಲ. ಆಗಲೇ ಪ್ರಾಬ್ಲಮ್ ಏನು ಮಾಡ್ಬಿಟ್ಟ ಲಾಸ್ಟ್ನಾಗ ಲಾಸ್ಟ್ ಸೆಂಟೆನ್ಸ್ನಾಗ ಏನಂತ ಹೇಳ್ತಾವ, ಇನ್ಕ್ಲೂಡ್ ಜಿ ಎಸ್ ಟಿ ಅಂತ ಹೇಳಿ ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್. ಹಾಗಾಗಿ ಜಿ ಎಸ್ ಟಿ ಎದಾದ್ರಾಗಿರ್ತೈತಿ ಅದನ್ನೆಲ್ಲ ಲೆಸ್ ಮಾಡಿದ್ವಿ. ಬಟ್ ಈಗ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟು ಬ್ರಾಕೆಟ್ನಾಗ ಜಿ ಎಸ್ ಟಿ ಅದು ಜಿ ಎಸ್ ಟಿ ಐತೆ ಅಂತ ಕೊಟ್ಟಿಲ್ಲ ಅಥವಾ ಕೆಳಗೆ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಡೈರೆಕ್ಟ್ ತೊಗೊಂಡ್ವಿ. ಏ ನೆಕ್ಸ್ಟ್ ಇಂಟ್ರಾ ಸ್ಟೇಟ್ ಸಪ್ಲೈ ಬ್ರಾಕೆಟ್ನಾಗ 12% ಜಿ ಎಸ್ ಟಿ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ ಅಂದ್ರೆ 56 lakh ಡಿವೈಡೆಡ್ ಬೈ 112 ಅಂತ. ಯಾಕಂತ ಗೊತ್ತಾಗ, 100 rupees ಸಪ್ಲೈ, 12 rupees ಜಿ ಎಸ್ ಟಿ, 112 ಸಮ ಐತೆ ಅಂತ. ಇಂಟು 100 ಓಕೆ, ಎಷ್ಟು ಆಗ್ತ ನೋಡ್ರಿ ಅಲ್ಲಿಗೆ 50 lakh ಆಗ್ತದೆ. ನೆಕ್ಸ್ಟ್ ಒಂದು ಬರೋದು ಏನಂತಂದ್ರೆ ಸೌಂಡ್ ಸರ್ವಿಸ್ ಸಪ್ಲೈ ಬ್ರಾಕೆಟ್ನಾಗ ಸೌಂಡ್ ಸರ್ವಿಸ್ ಸಪ್ಲೈ ಅಂತ ಹೇಳಿ ಬ್ರಾಕೆಟ್ನಾಗ ಜಿ ಎಸ್ ಟಿ ಇನ್ಕ್ಲೂಡ್ ಅಂತ ಕೊಟ್ಟು ರೇಟ್ ಕೊಡಲಿಲ್ಲ ಅವ. ಬಟ್ ಸೌಂಡ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಇಂಥವೆಲ್ಲ ಬರ್ತವೆ ಮೀಡಿಯಾ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದರೆ 18% ಟ್ಯಾಕ್ಸ್ ಐತಂತ ಇಮ್ಯಾಜಿನೇಷನ್ ಮಾಡ್ಕೊಂಡು 1,80,000 ಡಿವೈಡೆಡ್ ಬೈ 118 ಇಂಟು 100 ಎಷ್ಟು ಆಗತ್ತೆ, ಎಷ್ಟು? 10 lakh. ಸರಿ ಓಕೆ, 10 lakh ಆಗ್ತದೆ. ನೆಕ್ಸ್ಟ್ ಒಂದು ಸೌಂಡ್ ಸರ್ವಿಸ್ ಅಪ್ಲೈ ಆಗೈತೆ. ಇನ್ವರ್ಟ್ ಸಪ್ಲೈ ಆನ್ ವಿಚ್ ಜಿ ಎಸ್ ಟಿ ಇಸ್ ಪೇಬಲ್ ಆನ್ ರಿವರ್ಸ್ ಚಾರ್ಜ್ ಬೇಸಸ್. ಸೊ ಅದನ್ನ ತಗೊಳಂಗಿಲ್ಲ, ರಿವರ್ಸ್ ಚಾರ್ಜ್ ಬೇಸಸ್ ಕೈ ಬಿಟ್ಬಿಡ್ರಿ. ನೆಕ್ಸ್ಟ್ ಒಂದು ಎಕ್ಸಂಪ್ಟೆಡ್ ಸಪ್ಲೈ ಎಷ್ಟು ಹೇಳ, 2 lakh. ಇನ್ನೊಂದು ಜೀರೋ ರೇಟೆಡ್ ಸಪ್ಲೈ ಎಷ್ಟದು, 12 lakh. ಏ ಜೀರೋ ರೇಟ್ ಸಪ್ಲೈ ನಾ ಯಾಕೆ ಡೈರೆಕ್ಟ್ ತಗೊಂಡು ಹೇಳಿದ್ರು, ಹೇಳಿದ್ರು ಜೀರೋ ರೇಟ್ ಅಂದ್ರೆ ಜಿ ಎಸ್ ಟಿ ಇಲ್ಲ ಅಂತ. ಸೊ ಟೋಟಲ್ ಮಾಡ್ರಿ, ಬಂದಂತ ಆನ್ಸರ್ ಟೋಟಲ್ ಅಗ್ರಿಗೇಟ್ ಟರ್ನ್ ಓವರ್, ಅಗ್ರಿಗೇಟ್ ಟರ್ನ್ ಓವರ್ ಅಂತ ಬರ್ದ್ರಿ. ಒಂದ್ ನಿಮಿಷ ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಅನೂಪ್, ವಾಟ್ ದೇ ಆಸ್ಕ್ ಇನ್ ದಟ್ ಕ್ವಶನ್ ಒಳಗೆ ಏನ್ ಕೇಳ್ಯಾರ ನೋಡ್ರಿ. ಒಂದೇದು ಕ್ವಶನ್ ಏನ್ ಕೇಳಿದ್ರೆ ಅಂದ್ರೆ ಕಂಪ್ಯೂಟ್ ದ ಅಗ್ರಿಗೇಟ್ ಟರ್ನ್ ಓವರ್, ಅಗ್ರಿಗೇಟ್ ಟರ್ನ್ ಓವರ್ ನ ಕಂಪ್ಯೂಟ್ ಮಾಡ್ರಿ ಅಂತ ಹೇಳಿದ್ರು. ಮಾಡಿದ್ವಿ, ಆನ್ಸರ್ ಎಷ್ಟು ಬಂತ ಹೇಳ್ರಿ, 1,34,00,000. ಒಂದು ವಿಷಯ ಎಲ್ಲರೂ ಬಹಳ ಇಂಪಾರ್ಟೆಂಟ್ ಅಂತ ಕೇಳಪ್ಪ, ಇದು ಅಗ್ರಿಗೇಟ್ ಟರ್ನ್ ಓವರ್. ನಾನು ಆಗಲೇ ಒಂದು ಮಾತು ಹೇಳಿದ್ದೆ ನಿಮಗೆ,
ಒಂದು ಅಗ್ರಿಗೇಟ್ ಟರ್ನ್ ಓವರ್ ಒಂದೇ ಕ್ವಶನ್ ಮುಗಿತ್ತು, ಅವ್ರು ಎ ಹೇಳಿದ್ರು ಮುಗಿತ್ತು. ಬಿ ಏನಂತ ಹೇಳ್ತಾರ ಅಂತಂದ್ರೆ, ಒಂದ್ ನಿಮಿಷ ಓದ್ರಿ. ಈಸ್ ದ ಸಪ್ಲೈಯರ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್, ಈ ಸಪ್ಲೈಯರ್ ಕಂಪೋಸಿಷನ್ ಸ್ಕೀಮ್ ಗೆ ಎಲಿಜಿಬಲ್ ಅದಾನ ಇಲ್ಲ ಅಂತ ಕೇಳಿದ್ರು. ಒಂದೇ ಮಾತು ಹೇಳ್ತೀನಿ ಕೇಳ್ರಿ, ಎಲಿಜಿಬಲ್ ಅದಾನ. ಯಾಕಂದ್ರ ಅವನ ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟೈತಪ್ಪ, ಬಿಲೋ ಎಷ್ಟೈತಿ, 1.5 ಕ್ರೋರ್. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಆಗಲೇ ಹೇಳಿದೆ ನಾನು ಕಂಪೋಸಿಷನ್ ಸ್ಕೀಮ್ ಅಂತೇಳಿ ಈ ವಿಡಿಯೋದಾಗ ಹೇಳಿದ್ದೀನಿ. ಏನಂತ ಗೊತ್ತಾ, 1.5 ಕ್ರೋರ್ಕ್ಕಿಂತ ಕಡಿಮೆ ಇತ್ತಂತಂದ್ರೆ ಈಸ್ ಎಲಿಜಿಬಲ್ ಫಾರ್ ಎದಕ್ಕೆ, ಕಂಪೋಸಿಷನ್ ಸ್ಕೀಮ್. ಅದನ್ನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಭಾಳ ಅದಾವು, ಆ ಚಾಪ್ಟರ್ನ ಓದೋ ಹೊತ್ತಿನಾಗ ಅವಾಗ ಮಾಡೋಣ ಅಂತ. ಅಲ್ಲಲ್ಲ ಆಮೇಲೆ ಮಾಡೋಣ ಅಂತ, ಸದ್ಯಕ್ಕೆ ಇದಿಷ್ಟೇ ಸಿಂಪಲ್. ಓಕೆ, ಈಸ್ ಎಲಿಜಿಬಲ್ ಅಂತ ಬರ್ಬಿಡ್ಬೇಕು, ಸಿಂಪಲ್ ಮುಗಿತ್ತು. ಬರ್ಕೊಳ್ರಿ ಏನಂತ ಗೊತ್ತಾ, ಏ ಮಾತಾಡಂಗಿಲ್ಲ, ಏ ಒಂದೇದು ನೋಟ್ ಬರ್ಕೊಳ್ಳಿ. ಈ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಒಂದು ನೋಟ್, ಒಂದೇ ನೋಟ್ ಅವ್ರು ಹೇಳಿಲ್ಲ ಬಟ್ ನಾ ಬರ್ಸಾಕ್ತೀನಿ. ಏನಂತ ಗೊತ್ತಾ, ಒಂದೇದು ಸಪ್ಲೈ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್ ಇಸ್ ನಾಟ್ ಟೇಕನ್. ಸಪ್ಲೈ ಆನ್ ರಿವರ್ಸ್ ಚಾರ್ಜ್ ಬೇಸಿಸ್ ಇಸ್ ನಾಟ್ ಕನ್ಸಿಡರ್ಡ್ ಫಾರ್ ಇಸ್ ನಾಟ್ ಕನ್ಸಿಡರ್ಡ್ ಫಾರ್ ಏನಪ್ಪಾ, ರಿವರ್ಸ್ ಚಾರ್ಜ್ ಬೇಸಿಸ್ ಅಂದ್ರೆ ಸಾರಿ ಅಗ್ರಿಗೇಟ್ ಟರ್ನ್ ಓವರ್ ಒಂದಾತ. ಎರಡನೇದು ಏನೋ ಒಂದು ಐಟಮ್ನ ನಾ ಎಕ್ಸ್ಟ್ರಾ ತಗೊಂಡಿದ್ದೆ ನೋಡ್ರಿ. ಸೌಂಡ್ ಸರ್ವಿಸ್ ಸಪ್ಲೈ ಬಗ್ಗೆ ಹೇಳಿದ್ನಲ್ಲ ನಿಮಗೆ, ಅವ್ರು ಹೇಳಿ ಹೇಳಿದ್ರಲ್ಲಿ ನಾ ಎಷ್ಟು ಪರ್ಸೆಂಟ್ ತಗೊಂಡಿಲ್ಲ ಬರ್ಕೊಳ್ರಿ. ಸೊ ಸಪ್ಲೈ ಆಫ್ ಸೌಂಡ್ ಸರ್ವಿಸ್ ಜಿ ಎಸ್ ಟಿ ಆನ್ ಅಂತ ಬರ್ಬಿಡ್ತು, ಅದಕ್ಕಿಂತ ಮುಂಚೆ ಜಿ ಎಸ್ ಟಿ ಆನ್ ಸೌಂಡ್ ಸಪ್ಲೈ ಆಫ್ ಸೌಂಡ್ ಸರ್ವಿಸ್, ಜಿ ಎಸ್ ಟಿ ಆನ್ ಸೌಂಡ್ ಸಪ್ಲೈ ಸರ್ವಿಸ್ ಈಸ್ ಟೇಕನ್ ಆಸ್ ಎ 18%. ಈಸ್ ಟೇಕನ್ ಆಸ್ ಎ ಎಷ್ಟು ಪರ್ಸೆಂಟ್, 18% ಅಂತ ತಗೊಂಡ್ವಿ. ಯಾಕಂದ್ರೆ ಗೊತ್ತೈತಲ್ಲ ಎಲ್ಲರಿಗೂ, ಬಿಕಾಸ್ ಇಟ್ ಇಸ್ ಕನ್ಸಿಡರ್ ಆಸ್ ಎ ಎಲೆಕ್ಟ್ರಾನಿಕ್ ಅಂತೇಳಿ. ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಎಲ್ಲ ಎಷ್ಟು ಪರ್ಸೆಂಟ್ ಐತಿ ಜಿ ಎಸ್ ಟಿ, 18% ಐತಿ. ಓಕೆ ಕ್ಲಿಯರ್ ಆಯ್ತಾ ಎಲ್ಲರಿಗಿದ್ದು. ಒಂದು ವಿಚಾರ ಆದ್ಮೇಲೆ ನೆಕ್ಸ್ಟ್ ಒಂದು, ಹೀ ಇಸ್ ಎಲಿಜಿಬಲ್ ಫಾರ್ ಎದಕ್ಕಂತ ಹೇಳಿದೆ ನಾನು, ಅಲ್ಲಿ ಬರ್ಕೊರಿ ಕಮೆಂಟ್ ಹೇಳ್ತೇನೆ ಫಸ್ಟ್, ಪೂರ್ತಿ ಕಮೆಂಟ್ ಬರೆಸ್ತೇನೆ. ಹೀ ಇಸ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್. ಬಿಕಾಸ್ ಹೀ ಇಸ್ ಥ್ರೆಶ್ಹೋಲ್ಡ್ ಲಿಮಿಟ್ ಅಂತ ಒಂದು ಲಿಮಿಟ್ ಐತಿ. ಥ್ರೆಶ್ಹೋಲ್ಡ್ ಲಿಮಿಟ್ ಆಫ್ ಕ್ರೂಯಿಸ್ ಏನಂತ ಬರ್ಕೊಂಡ್ರಿ, ಹೀ ಇಸ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ಬಿಕಾಸ್ ಅಂತ ಬರ್ಕೊಂಡ್ರೆ, ಬಿಕಾಸ್ ಹೀ ಇಸ್ ಅಗ್ರಿಗೇಟ್ ಟರ್ನ್ ಅವರ್. ಇವ್ರು ಏನೇನೋ ಕೊಟ್ಬಿಟ್ರೆ ಅದಕ್ಕಷ್ಟೇ, ಹೀ ಇಸ್ ಅಗ್ರಿಗೇಟ್ ಟರ್ನ್ ಅವರ್ ಈಸ್ ಲೆಸ್ ದ್ಯಾನ್ ದ ಈಸ್ ಅಗ್ರಿಗೇಟ್ ಟರ್ನ್ ಅವರ್ ಈಸ್ ಲೆಸ್ ದ್ಯಾನ್ ದ ಥ್ರೆಶ್ಹೋಲ್ಡ್ ಲಿಮಿಟ್ ಇನ್ ಬ್ರಾಕೆಟ್ 1.5 ಕ್ರೋರ್. ಬಟ್ ಈಸ್ ನಾಟ್ ಎಲಿಜಿಬಲ್. ಬಟ್ ಯಾಕಂತಂದ್ರೆ ಫಸ್ಟ್ ಎಲಿಜಿಬಲ್ ಆಸ್ ಪರ್ ಎದ್ರ ಪ್ರಕಾರ, ಅಗ್ರಿಗೇಟ್ ಟರ್ನ್ ಅವರ್ ಪ್ರಕಾರ. ಬಟ್ ಇಫ್ ಬರ್ಕೊಳ್ರಿ, ಬಟ್ ಇಫ್ ಈಸ್ ನಾಟ್ ಬೇಡ, ಬಟ್ ಇಫ್ ಈಸ್ ಇನ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್, ಒಂದು ವೇಳೆ ಅವ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ದ ಅಂತಂದ್ರೆ, ಇಫ್ ಹೀಸ್ ಇನ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಥವಾ ಇಂಟರ್ ಸ್ಟೇಟ್ ಸಪ್ಲೈ, ಹೀ ಇಸ್ ನಾಟ್ ಎಲಿಜಿಬಲ್. ಸೊ ಈ ಚಾಪ್ಟರ್ನ ತೊಗೊಂಡಾಗ, ಕಂಪೋಸಿಷನ್ ಸ್ಕೀಮ್ ತೊಗೊಂಡಾಗ ನಾನು ಅದ್ರ ಬಗ್ಗೆ ಕಂಡೀಷನ್ಸ್ನ ಬರ್ಸಿರ್ತೇನೆ ಮತ್ತೊಮ್ಮೆ, ಅದನ್ನು ನೋಡೋಣ ಅಂತ. ಈಗ ನನಗೆ ಒಂದು ನೀವೆಲ್ಲರೂ ಸೇರಿ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಯಾವ ಪ್ರಾಬ್ಲಮ್ ಅಂತಂದ್ರೆ, ಏ ಡೋಂಟ್ ಟಾಕ್, ಪ್ರಾಬ್ಲಮ್ ನಂಬರ್ 9 ಹಾಕಿ ನೋಡ್ರಿ.
ಪ್ರಾಬ್ಲಮ್ ನಂಬರ್ ನೈನ್, ಪ್ರಾಬ್ಲಮ್ ನಂಬರ್ ಫೈವ್, ಅವೆಲ್ಲ ಪ್ರಾಬ್ಲಮ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಅದಾವು. ಅವನ್ನ ನಾನೇ ಸಾಲ್ವ್ ಮಾಡ್ತೇನೆ ಅಂತಪ್ಪಿ, ನಾಳೆ ಕ್ಲಾಸ್ನಾಗ ಇದನ್ನು ಸಾಲ್ವ್ ಮಾಡ್ಕೊಂಡೆ ಅಂದ್ರೆ ನಾನು ಇದಕ್ಕೆ ಬರ್ತೀನಿ. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅಸೆಸಬಲ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಆಫ್ ಸಪ್ಲೈ ಆರ್ ಅದಕ್ಕೆ ಎರಡು ವರ್ಡ್ ಕರಿತಾರೆ, ನೆನ್ಪಿಟ್ಬಿಡ್ರಿ. ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಕರಿತಾರೆ, ಇಲ್ಲಾಂದ್ರೆ ಏನಂತ ಕರಿತಾರ, ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತಾರ. ಐ ವಿಲ್ ಸ್ಟಾರ್ಟ್ ದಟ್ ಪ್ರಾಬ್ಲಮ್ ಟುಮಾರೋ. ಬಟ್ ಇವನ್ನೆಲ್ಲಾನು ಸಾಲ್ವ್ ಮಾಡೋಣ, ಇವನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು. ಓಕೆ, ಒಂದು ನಿಮಿಷ. ಏ ಇನ್ನೊಂದು ಪ್ರಾಬ್ಲಮ್ ಮಾಡ್ಬಿಡೋಣ. ಪ್ರಾಬ್ಲಮ್ ನಂಬರ್ ಸಿಕ್ಸ್ ಅದಂತೆ ಹಾಕೇನೆಲ್ಲ ತೆಗಿರಿ ಅದನ್ನ ಪಿಡಿಯಪ್ಪ. ಪ್ರಾಬ್ಲಮ್ ನಂಬರ್ ಸಿಕ್ಸ್ ಒಳಗೆ ಅವ ಏನು ಹೇಳ್ತಾನೆ ಕ್ವಶನ್ನು ಅಂತಂದ್ರೆ, ಏ ಪ್ಲೀಸ್ ಏ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದನ್ನು ಹೇಳೋಕ್ಕಿಂತ ಮುಂಚೆ ಅಪ್ಪಿ ನೋಡ್ರಿ, ಆ ಕ್ವಶನ್ ನಂಬರ್ ಸಿಕ್ಸ್ ಒಳಗೆ ಏನೇ ಅಂತಂದ್ರೆ, ಮಿಸ್ಟರ್ ಗೌತಮ್ ಇಸ್ ಅ ಸಿವಿಲ್ ಕಾಂಟ್ರಾಕ್ಟರ್, ದ ರಿಜಿಸ್ಟರ್ಡ್ ಆಫೀಸ್ ಇಸ್ ಎಟ್ ಎಲ್ ಅಂತ ಹೇಳ್ತಾರ. ಆ ಮುಂಬೈ ಒಳಗೆ ರಿಜಿಸ್ಟರ್ ಆಗ್ಯಾನ, ನೆನಪಿಟ್ಕೊಡ್ರಿ. ಹಿ ಪ್ರೊವೈಡೆಡ್ ದ ಆರ್ಕಿಟೆಕ್ಚರ್ ಕನ್ಸಲ್ಟೆನ್ಸಿ ಇನ್ ರಿಲೇಷನ್ ಟು ದ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಟು ಶ್ರೀ ದೇವದತ್ತ ಆಫ್ ಪುಣಾ. ನೋಡ್ರಿ, ಪುಣಾ ಎಲ್ಲಿ ಐತೆ ಹೇಳ್ರಿ? ಮಹಾರಾಷ್ಟ್ರ. ಎರಡು ಮಹಾರಾಷ್ಟ್ರದ ಅದಾವು. ಎರಡು ಮಹಾರಾಷ್ಟ್ರ ಇದ್ದಂದ್ರೆ ಯಾವ ಟ್ಯಾಕ್ಸ್ ಬರುತ್ತೆ ಹೇಳಿ? ಸಿ ಜಿ ಎಸ್ ಟಿ ಮತ್ತು ಇನ್ನೊಂದೇ ಅದ, ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಬರುತ್ತೆ. ಯಾಕಂದ್ರೆ ಇಂಟ್ರಾ ಸ್ಟೇಟ್ ಸಪ್ಲೈ. ಅದು ಎಂತ ಸ್ಟೇಟ್ ಸಪ್ಲೈ? ಇಂಟ್ರಾ ಸ್ಟೇಟ್ ಸಪ್ಲೈ. ಅರ್ಥಾತ ಮುಂದೋದ್ರೆ ಏನೈತೆ ಅಂತಂದ್ರೆ, ಕನ್ಸಲ್ಟೆನ್ಸಿ ಫೀಸ್ ಚಾರ್ಜ್ಡ್ 23,60,000 ಇನ್ಕ್ಲೂಡಿಂಗ್ ಜಿ ಎಸ್ ಟಿ. ಎಷ್ಟು ಪರ್ಸೆಂಟ್ ಹೇಳಿ? 18% ಕೆಳಗೆ ಹೇಳ್ತಾ ನೋಡ್ರಿ. ಸ್ಟೇಟ್ ದ ಟೈಪ್ ಆಫ್ ಸಪ್ಲೈ. ಇದು ಎಂತ ಟೈಪ್ ಆಫ್ ಸಪ್ಲೈ ಅನ್ನೋದು ಹೇಳ್ಬೇಕು ನೀವು. ಯಾವ ಟೈಪ್ ಆಫ್ ಸಪ್ಲೈ ಇದೆ ಈಗ ಬರೋ ಎರಡ, ಒಂದು ಇನ್ನೂ ಅದು ಜೀರೋ ರೇಟೆಡ್, ಎಕ್ಸಾಮ್ಟೆಡ್, ಅವನ್ನೆಲ್ಲ ನಿಮ್ಗೆ ತೆರಿ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಒಂದು ವಿಡಿಯೋದಾಗ ಹಾಕ್ಕೊಡ್ತೇನೆ ಅಂತ. ಒಂದು ನಾನು ನಿಮಗೆ ಕ್ಲಾಸ್ನಾಗ ಹೇಳ್ತೇನೆ, ರಿಪೀಟಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋದು ತೆರಿ ಓಟು ಅಬೌಟ್ ಜಿ ಎಸ್ ಟಿ ಬಗ್ಗೆ. ಈಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಇದು ಯಾವ ಟೈಪ್ ಸಪ್ಲೈ? ಈಗ ನೋಡು, ಅವ ಮುಂಬೈದ ರಿಜಿಸ್ಟರ್ ಏನ, ಪುನಾದಾಗ ಸರ್ವಿಸ್ ಕೊಟ್ಟಣ, ಎರಡು ಒಂದ ಸ್ಟೇಟ್ ಆಗೋದಲ್ಲ. ಹಾಗಾದ್ರೆ ಯಾವ ಸ್ಟೇಟ್ ಇದು? ಇಂಟ್ರಾ ಸ್ಟೇಟ್. ಓಕೆ, ಕ್ಲಿಯರ್ ಆತ. ಎರಡನೇದು ಹೋದ್ರೆ ಏನೈತಿ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಏನಂತ ಹೇಳ್ತಾನವ ಜಿ ಎಸ್ ಟಿ. ಒಂದನೇದು ಕ್ವಶನ್ ಏ, ಇದು ಯಾವ ಸ್ಟೇಟ್ ಸಪ್ಲೈ ಹೇಳ್ರಿ? ಇಂಟ್ರಾ ಸ್ಟೇಟ್ ಸಪ್ಲೈ ಬರ್ತೇನೆ ನಾನು. ಒಂದನೇ ಕ್ವಶನ್ ಆನ್ಸರ್ ಮುಗಿತ್ತು, ಬಿಕಾಸ್ ಬೋತ್ ಆರ್ ರಿಜಿಸ್ಟರ್ಡ್ ಇನ್ ಅಂದ್ರೆ ಬೋತ್ ಆಫ್ ದೆಮ್ ಇನ್ ಮುಂಬೈ ಅಷ್ಟೇ. ಇದು ಮುಂಬೈ ಅಲ್ಲ, ಏನದು ಮಹಾರಾಷ್ಟ್ರ. ಮುಂಬೈ ಮಹಾರಾಷ್ಟ್ರದಾಗ ರಿಜಿಸ್ಟ್ರೇಷನ್ ಆಗಿರ್ತೈತಿ ಅಂತ ಅರ್ಥ. ಅವನು ಪುಣದಾಗಿರೋನು, ಅವನು ಎಲ್ಲಿದಾನ ಪುಣದಾಗ ಇರೋದ್ರಿಂದ, ಸರ್ವಿಸ್ ವಿತಿನ್ ಸ್ಟೇಟ್ ಒಳಗಿರೋದ್ರಿಂದ ಅದಕ್ಕೇನಂತ ಕರಿತಾರ ಇಂಟ್ರಾ ಸ್ಟೇಟ್. ಬಿ ಕ್ಯಾಲ್ಕುಲೇಷನ್ ಆರ್ ಕಂಪ್ಯೂಟೇಷನ್ ಆಫ್ ಏ ಕಂಪ್ಯೂಟೇಷನ್ ಆಫ್ ಜಿ ಎಸ್ ಟಿ. ಹೆಂಗೆ ಜಿ ಎಸ್ ಟಿ ಕಂಪ್ಯೂಟೇಷನ್ ಮಾಡ್ತೇವೆ ಅಂದ್ರೆ, ಪರ್ಟಿಕ್ಯುಲರ್ ಒಂದು ಅಮೌಂಟ್ ಕಾಲಮ್ ಏ ವ್ಯಾಲ್ಯೂ ಆಫ್ ಸಪ್ಲೈ, ಸಾರಿ ವ್ಯಾಲ್ಯೂ ಆಫ್ ಕನ್ಸಲ್ಟೆನ್ಸಿ ಫೀಸ್ ಅಥವಾ ವ್ಯಾಲ್ಯೂ ಆಫ್ ಫೀಸ್ ಅಥವಾ ಕನ್ಸಲ್ಟೆನ್ಸಿ ಫೀಸ್ ಎಷ್ಟೈತೆ ಅಂತಂದ್ರೆ, ಕನ್ಸಲ್ಟೆನ್ಸಿ ಫೀಸ್ ಏ 23,60,000 ಐತಿ, ಇನ್ಕ್ಲೂಡಿಂಗ್ ಜಿ ಎಸ್ ಟಿನ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿನ ಇನ್ಕ್ಲೂಡಿಂಗ್ ಜಿ ಎಸ್ ಟಿ. ಆಮೇಲೆ ಇಲ್ಲೇ ಲೆಕ್ಕ ನಾವು ಹೆಂಗೆ ಲೆಕ್ಕಾಚಾರ ಮಾಡ್ಬೇಕು ಅಂತಂದ್ರೆ, ಸಿ ಜಿ ಎಸ್ ಟಿ ಬೇರೆ ಲೆಕ್ಕ ಮಾಡ್ಬೇಕು, ಎಸ್ ಸಿ ಎಸ್ ಟಿ ಬೇರೆ ಲೆಕ್ಕ ಮಾಡ್ಬೇಕು. ಯಾಕೆ? ಇಂಟ್ರಾಸ್ಟೇಟ್ ಇರೋದ್ರಿಂದ, ಇಂಟ್ರಾಸ್ಟೇಟ್ ಇರೋದ್ರಿಂದ ನಾವು ಸಪ್ರೇಟ್ ಸಪ್ರೇಟ್ ಮಾಡ್ಬೇಕು. ಈಗ ನೋಡ್ರಿ, ನಾನು ಏನು ಮಾಡ್ತೇನೆ ಅಂತಂದ್ರೆ, ಒಂದು ನಿಮಿಷ ಕೇಳ್ರಿ, ನಾವೇನು ಮಾಡ್ತೇವೆ ಅಂತಂದ್ರೆ, ಸಿ ಜಿ ಎಸ್ ಟಿ ಅಂತ ಫಸ್ಟ್ ಲೆಕ್ಕ ಮಾಡ್ತೀನಿ. ಈಗ ಅವರು ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಹೇಳಿದ್ರೆ ಈ ಪ್ರಾಬ್ಲಮ್ನಾಗ, 18% ಹೇಳಿರೋದಲ್ಲಪ್ಪ, ಅದಕ್ಕೋಸ್ಕರ ಸಿ ಜಿ ಎಸ್ ಟಿ ಮಾಡ್ತೀನಿ ಲೆಕ್ಕನ. ಅದ್ರಾಗ ಸಿ ಜಿ ಎಸ್ ಟಿ 9% ಆದ್ರೆ ಎಸ್ ಜಿ ಎಸ್ ಟಿ ಎಷ್ಟು ಆಗತ್ತೆ ಹೇಳ್ರಿ? 9% 23,60,000 ಡಿವೈಡೆಡ್ ಬೈ 118 ಇಂಟು 9 ನೋಡ್ರಿ, 118. ಯಾಕಂತಂದ್ರೆ ಇದು ಇನ್ಕ್ಲೂಡಿಂಗ್ ಟೋಟಲ್ ಜಿ ಎಸ್ ಟಿ ಎಷ್ಟೈತಿ, ಅದ್ರ ನನಗೆ ಬೇಕಾಗಿರೋದು ಎಷ್ಟೀಗ, ಸಿ ಜಿ ಎಸ್ ಟಿ 9 ಬೇಕು, ಐ ಜಿ ಎಸ್ ಟಿ ಎಷ್ಟು ಬೇಕು? 9 ಬೇಕು. ಇಲ್ಲ ಅಂದ್ರೆ ನೀವು ಫಸ್ಟಿಗೆ 18% ಕಂಡಿಡಿ, ಕಂಡಿಡಿದೆ ಅಂತಿಕೋ. 18% ಕಂಡಿಡಿದ್ರೆ ಎಷ್ಟಾಕತಿ? 3,00,000 ಎಷ್ಟು ಅದಂಗ ಹೇಳ್ರಿ? 60,000 ಅದಂಗ ಹತ್ತಿಲ್ಲಪ್ಪಿ. ಇದ್ರಾಗ ನೀನ್ ಸಪ್ರೇಟ್ ಇದು ಟೋಟಲ್ ಜಿ ಎಸ್ ಟಿ, ಟೋಟಲ್ ಜಿ ಎಸ್ ಟಿ ಎಷ್ಟು ಅದಂಗ ಆತ? 3,60,000 ಆತ. ಅದ್ರಾಗ ನೀನು ಸಿ ಜಿ ಎಸ್ ಟಿ ಬೇರೆ, ಏ ಐ ಜಿ ಎಸ್ ಟಿ ಅಲ್ಲೇ ಈಜಿ ಬಂದ್ಬಿಡುತ್ತೆ, ಅದೇ ಐ ಜಿ ಎಸ್ ಟಿ ಅಂತೇಳಿ. ಇನ್ನೊಂದೇ ಅದ ಎಸ್ ಜಿ ಎಸ್ ಟಿ. ಓಕೆ, ಉಚ್ಚಾರಣ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ, ಅದಕ್ಕೆ ಮಾಡಂಗಿಲ್ಲ ನಾವು. ಇದ್ರಾಗ ಈಗ ಅರ್ಧ ಇದಕ್ಕೆ ಹೋಗತ್ತಲ್ಲ, 9% 9% ಹೌದಾ? ಇದಕ್ಕೆ 1,80,000, ಇದಕ್ಕೆ ಬೇಕಾದ್ರೆ 1,80,000 ಬರಿಬೋದು. ಇಲ್ಲಾಂದ್ರೆ ಲೆಕ್ಕಾಚಾರನ ಹೆಂಗ್ ಮಾಡ್ಬೋದು ಅಂತಂದ್ರೆ,
ಸಿಜಿ ಎಷ್ಟು ಅಂತ ಹಾಕೋದು 23 ಇದಕ್ಕೆ ಮಾಡೋದು ಅದಕ್ಕೆ ಈ ತರ ಅವ್ರು ಏನ್ ಹೇಳಿದ್ರು ಎಪ್ಪಿ ನೀವು ನೆಕ್ಸ್ಟ್ ಬರಂತ ಪ್ರಾಬ್ಲಮ್ ಯಾವ್ದು ದಾರುವಾಲಾ ಅಂತ ಹಾಕಿದ್ರೆ ಮಿಸ್ಟರ್ ದಾರುವಾಲಾ ಆಯ್ತಲ್ಲ ಫಾಲೋ ಮಾಡ್ರಿ ಅದ್ರ